ಇಲ್ಲಿ ಕಾನೂನಾತ್ಮಕ ಅಂಶಗಳು ಹಾಗೆ ರಾಜಕೀಯ ವಿಶ್ಲೇಷಣೆ ಅದರ ಪಾತ್ರ ಪರಿಣಾಮ ಬಹಳಷ್ಟು ವಿಚಾರಗಳು ಆಯಾಮಗಳು ಚರ್ಚೆಗೆ ಲಭ್ಯ ಆಗೋ ಸಾಧ್ಯತೆ ಇದೆ ಈ ಚರ್ಚೆಯನ್ನ ಒಂದು ನಿರ್ದಿಷ್ಟ ಚೌಕಟ್ಟಿನಲ್ಲಿ ನೋಡೋ ಪ್ರಯತ್ನ ಚರ್ಚೆಯ ಚೌಕಟ್ಟು ಈ ರೀತಿ ಶಿಕ್ಷೆಗೆ ತಡೆಯಾಗಿದೆ ಆದರೆ ಶಿಕ್ಷೆ ರದ್ದಾಗಿಲ್ಲ 2024 ರ ಒಳಗೆ ಮತ್ತೆ ಕಾನೂನು ಉರುಳಾಗೋ ಸಾಧ್ಯತೆ ಇದೆಯಾ ಯಾಕೆ ಹೇಳ್ತಿದೀವಿ ಸುಪ್ರೀಂ ಕೋರ್ಟ್ ಒಂದಷ್ಟು ಅಂಶಗಳನ್ನು ಉಲ್ಲೇಖಿಸಿದೆ ಇಲ್ಲಿ 2 ವರ್ಷಗಳ ಮ್ಯಾಕ್ಸಿಮಮ್ ಸೆಂಟೆನ್ಸ್ ಅನ್ನ ಕೊಟ್ಟಿದ್ರ ಬಗ್ಗೆ ಕ್ಲಾರಿಫಿಕೇಶನ್ ಇಲ್ಲ ಟ್ರಯಲ್ ಕೋರ್ಟ್ ನಿಂದ ಅಂತ ಹೇಳಿ ಆದರೆ ಶಿಕ್ಷೆಯನ್ನ ಇದೇ ರೀತಿಯಲ್ಲಿ ನೀಡಲೇಬಾರದಾಗಿತ್ತು ಅನ್ನೋ ಆದೇಶ ಹೊರಬಿದ್ದಿಲ್ಲ ಸುಪ್ರೀಂ ಕೋರ್ಟ್ ನಿಂದ ಹೀಗಾಗಿ ಸುಪ್ರೀಂ ಕೋರ್ಟ್ ನ ಈ ಒಂದು ಅಬ್ಸರ್ವೇಷನ್ ಅನ್ನ ಲೋವರ್ ಕೋರ್ಟ್ ಯಾವ ರೀತಿಯಾಗಿ ಪರಿಗಣಿಸುತ್ತೆ ಪರಿಗಣಿಸಲೇಬೇಕು ಅನ್ನೋ ಅನಿವಾರ್ಯತೆ ಇದೆಯಾ ಅಥವಾ ಮತ್ತೊಮ್ಮೆ ಪರಿಗಣನೆಗೆ ತೆಗೆದುಕೊಂಡ್ರೆ 2024 ರ ಲೋಕಾ ಚುನಾವಣೆ ವೇಳೆಗೆ ಮತ್ತೊಂದಷ್ಟು ಕಾನೂನಾತ್ಮಕ ಸಂಘರ್ಷಗಳನ್ನು ರಾಹುಲ್ ಗಾಂಧಿ ಅವರು ಫೇಸ್ ಮಾಡೋ ರೀತಿಯ ಪರಿಸ್ಥಿತಿಗಳು ನಿರ್ಮಾಣ ಆಗುತ್ತಾ ನೋಡಿ ಇನ್ನು ಯಾವ ಅದನ್ನ ವಾಪಸ್ ಪಡೆಯುವಾಗ ಸುಪ್ರೀಂ ಕೋರ್ಟ್ ನಿಂದ ತಡೆ ಶಿಕ್ಷೆಗೆ ಆದೇಶ ಹೊರಬಿದ್ದ ನಂತರದಲ್ಲಿ ಈ ಅನರ್ಹತೆಯ ಆದೇಶವನ್ನ ವಾಪಸ್ ಪಡೆಯುವಲ್ಲೂ ಕೂಡ ಅದೇ ರೀತಿಯ ತ್ವರಿತಗತಿಯ ನಿರ್ಧಾರ ಬರುತ್ತಾ ಬರದೇ ಹೋದ್ರೆ ಆಗುತ್ತಾ ರಾಜಕೀಯ ಡ್ರಾಮಾ ಇದರ ಜೊತೆಗೆ ರಾಹುಲ್ ಅವರ ಈ ಅರ್ಹತೆಯಿಂದ ಇಂಡಿಯಾ ಕೂಟಕ್ಕೆ ಸಿಗುತ್ತಾ ಬೂಸ್ಟರ್ ಸಿಕ್ಕಿದ್ರೆ ಎಷ್ಟು ಪ್ರಮಾಣದಲ್ಲಿ ಸಿಗುತ್ತೆ ಲೋಕಸಭಾ ಚುನಾವಣೆಗೆ ಇದರ ಪರಿಣಾಮ ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಇನ್ನು ಅವಿಶ್ವಾಸ ಮತದ ಚರ್ಚೆಗೆ ರಾಹುಲ್ ಗಾಂಧಿ ಅವರು ಧ್ವನಿ ಆಗ್ತಾರಾ ಇಲ್ಲಿ ಕ್ವೆಶ್ಚನ್ ಮಾರ್ಕ್ ಯಾಕೆ ಅಂತಂದ್ರೆ ಈ ಅನರ್ಹತೆಯ ಆದೇಶ ತ್ವರಿತಗತಿಯಲ್ಲಿ ವಾಪಸ್ ಪಡೆದ್ರೆ ಮಾತ್ರ ಈಗ ನಡೆಯುತ್ತಿರುವ ಸೆಷನ್ ಅಲ್ಲಿ ಏನು ಮಂಗಳವಾರ ಈ ಅವಿಶ್ವಾಸ ನಿರ್ಣಯ ಅದರ ಮೇಲೆ ಚರ್ಚೆ ಆಗುತ್ತೆ ಅದರಲ್ಲಿ ರಾಹುಲ್ ಗಾಂಧಿ ಅವರು ಒಬ್ಬ ಸಂಸದನಾಗಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಭಾಗಿಯಾಗಲಿಕ್ಕೆ ಅವಕಾಶ ಸಿಗುತ್ತೆ ಸಿಗುತ್ತಾ ಇಲ್ವಾ ಅನ್ನೋದು ಈಗೇನು ಸ್ಪೀಕರ್ ಅವರ ಬಳಿಗೆ ಬಂದು ತಲುಪಿದ ಕಾಂಗ್ರೆಸ್ ನಿಯೋಗದ ಪತ್ರ ಅದಕ್ಕೆ ಸ್ಪೀಕರ್ ಯಾವ ರೀತಿಯಾಗಿ ಪ್ರತಿಕ್ರಿಯೆ ನೀಡುತ್ತಾರೆ ಅನ್ನೋದರ ಮೇಲೆ ಡಿಪೆಂಡ್ ಆಗಿದೆ ಹಾಗಾಗಿಯೇ ಕ್ವೆಶ್ಚನ್ ಮಾರ್ಕ್ ಸಂಸತ್ ಮರುಪ್ರವೇಶ ಯಾವಾಗ ಆಗುತ್ತೆ ಹೇಗ ಆಗುತ್ತೆ ಅನ್ನೋದು ಕೂಡ ಕುತೂಹಲ ಇದೆ ಇಲ್ಲೇನಾದರೂ ಕಾನೂನಾತ್ಮಕವಾಗಿಯೂ ಒಂದಷ್ಟು ಅಡಚಣೆಗಳು ಅಥವಾ ಕಾನೂನಾತ್ಮಕವಾಗಿ ಒಂದಷ್ಟು ನಿರ್ದೇಶನಗಳು ಅದರ ಪಾತ್ರ ಪರಿಣಾಮವನ್ನ ತೋರ್ಪಡಿಸುವ ಸಾಧ್ಯತೆಗಳು ಇದೆಯಾ ಅಂತ ಹೇಳಿ ಚರ್ಚೆ ಪ್ರಾರಂಭ ಮಾಡಬೇಕು ಅದಕ್ಕಿಂತ ಮುಂಚೆ ಇವತ್ತು ಸುಪ್ರೀಂ ಕೋರ್ಟ್ ನೀಡಿದ ಈ ಒಂದು ಆದೇಶದ ಕುರಿತಾಗಿ ರಾಹುಲ್ ಗಾಂಧಿ ರಿಯಾಕ್ಟ್ ಮಾಡಿದ್ದಾರೆ ಹಾಗೆ ಎಐಸಿಸಿ ಪ್ರೆಸಿಡೆಂಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ ಅವರಿಬ್ಬರ ಪ್ರತಿಕ್ರಿಯೆ ಈ ರೀತಿ डेमोक्रेसी की जीत हो गई, संविधान की जीत हो गई, सत्य मेव जयते उसका जीत आज हुआ है। सुप्रीम कोर्ट का फैसले का स्वागत करता हूं और वायनाड के नागरिकों की और वोटर की ये जीत है, उन सब की दुआएं हमारे साथ है। डिस्क्वालीफाई करने में सिर्फ 24 घंटे में सब कुछ हुआ, अब देखेंगे अब कितने घंटे में उनको रीइंस्टेट करते हैं। आज नहीं तो कल, कल नहीं तो परसों सच्चाई की जीत होती है। जिन लोगों ने हमारी मदद की और जनता ने जो प्यार और सपोर्ट दिया उसके लिए मैं बहुत बहुत धन्यवाद करता हूं। ಚರ್ಚೆಯಲ್ಲಿ ನನ್ನ ಜೊತೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಕಾಂಗ್ರೆಸ್ನ ವಕ್ತಾರರಾದ ನಿಕೇತ್ ರಾಜ್ ಮೌರ್ಯ ಅವರು ಹಾಗೆ ಕೆವಿ ಧನಂಜಯ್ ಅವರಿದ್ದಾರೆ ಸುಪ್ರೀಂ ಕೋರ್ಟ್ನ ವಕೀಲರು ರಘುನಾಥ್ ಪಿಎಂ ರಾಹುಲ್ ಕೇಸ್ನ ಸಾಕ್ಷಿದಾರರು ಇಬ್ರು ಕೂಡ ಜಾಯಿನ್ ಆಗಿದ್ದಾರೆ ಇಬ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಧನಂಜಯ್ ಸರ್ ನನ್ನ ಧ್ವನಿ ನಿಮಗೆ ಕೇಳಿಸ್ತಿದೆ ಅಂತ ಭಾವಿಸ್ತಾ ನನ್ನ ಮೊದಲ ಪ್ರಶ್ನೆ ನಿಮಗೇನೆ ಈಗ ಟ್ರಯಲ್ ಕೋರ್ಟ್ನ ಶಿಕ್ಷೆಯ ಅನುಷ್ಠಾನಕ್ಕೆ ಸುಪ್ರೀಂ ಕೋರ್ಟ್ ತಡೆಯನ್ನ ನೀಡಿದೆ ತಪ್ಪಿದ್ರೆ ನೀವು ಅದನ್ನು ಸರಿಪಡಿಸಿ ಈಗ ಇದು ಆಟೋಮ್ಯಾಟಿಕಲಿ ಈ ಅನರ್ಹತೆಯ ಆದೇಶ ಏನಿತ್ತು ಇದು ಬಿದ್ದು ಹೋಗುತ್ತೆ ಅನ್ನೋದನ್ನ ಸೂಚಿಸ್ತಾ ಇದೆಯಾ ಅನರ್ಹತೆಯ ಆದೇಶವನ್ನ ಸ್ಪೀಕರ್ ಕಂಪಲ್ಸರಿಯಾಗಿ ವಾಪಸ್ ಪಡಿಬೇಕು ಅನ್ನೋ ಸೂಚನೆನ ಇದು ಅಂತ ಹೇಳಿ ಹೌದು ಯಾಕೆಂದ್ರೆ ಅನರ್ಹತೆ ದೊರಕಿದ ಕಾರಣವೇನಂದ್ರೆ ಕೆಳಗಿನ ಹಂತದ ನ್ಯಾಯಾಲಯ ಕೊಟ್ಟಂತ ಒಂದು ಕನ್ವಿಕ್ಷನ್ ಜಡ್ಜ್ಮೆಂಟ್ ಏನಿದೆ ಮತ್ತೆ 2 ವರ್ಷಗಳ ಸಜೆ ಒಂದು ಘೋಷಣೆ ಮಾಡಿದ ತರುವಾಯ ಆಗಿರುವಂತ ಬೆಳವಣಿಗೆ ಅದು ಸೊ ಆ ಬೆಳವಣಿಗೆಯನ್ನ ಒಂದು ಈ ಕನ್ವಿಕ್ಷನ್ ಮೇಲೆ ಸ್ಟೇ ಅನ್ನ ಕೇಳಿದ ಪ್ರಮುಖವಾದ ಉದ್ದೇಶವೇ ಅದು ಸೊ ಆ ಕಾರಣಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಕನ್ವಿಕ್ಷನ್ಗೆ ಸ್ಟೇ ಕೊಟ್ಟಿರೋ ಕಾರಣಕ್ಕೋಸ್ಕರ ಸ್ಪೀಕರ್ ಲೋಕಸಭೆಯ ಸ್ಪೀಕರ್ ಅವರು ಆ ಕೆಳಗಿನ ಹಂತದ ಘಟನೆಯನ್ನ ಈಗ ಡೆವಲಪ್ಮೆಂಟ್ ಅನ್ನ ಲೈವ್ ಅಂತ ಕನ್ಸಿಡರ್ ಮಾಡ್ಲಿಕ್ಕೆ ಆಗೋದಿಲ್ಲ ಬಿಕಾಸ್ ಇಟ್ ಹ್ಯಾಸ್ ಬೀನ್ ಸೂಪರ್ ಸೀಡೆಡ್ ಬೈ ದಿಸ್ ಸ್ಟೇ ಆರ್ಡರ್ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತ ಈ ದಿನ ಕೊಟ್ಟಿರುವಂತ ಆದೇಶದ ಕಾರಣಕ್ಕೋಸ್ಕರ ಸೊ ಈ ಆದೇಶವನ್ನ ಅವರು ಅಧಿಕೃತವಾಗಿ ವ್ಯಕ್ತಿ ಅಂದ್ರೆ ರಾಹುಲ್ ಗಾಂಧಿ ಅವರೇ ಪತ್ರ ಬರೆದು ಸ್ಪೀಕರ್ ಅವರಿಗೆ ತಾವು ಇಂಥ ದಿನ ಒಂದು ಅನರ್ಹತೆ ಆದೇಶವನ್ನ ಏನ್ ಹೊರಡ್ತಿದ್ದೀರಿ
ಅದನ್ನ ವಾಪಸ್ ಪಡಿಬೇಕಾಗತ್ತೆ ಅಂತ ಮನವಿಯನ್ನ ಮಾಡಿಕೊಳ್ಬೇಕಾಗತ್ತೆ, ಮನವಿಗೆ ಸ್ಪಂದಿಸ್ತಾರೆ ಅಂತ ಭಾವಿಸ್ಬೇಕಾಗತ್ತೆ. ಒಂದು ವೇಳೆ ಸ್ಪೀಕರ್ ಕಚೇರಿ ಸ್ಪಂದಿಸದೆ ಹೋದ್ರೆ ಅದು ಸ್ವಲ್ಪ ಉದ್ದಟತನದ ಒಂದು ಮೆಜರ್ ಆಗುತ್ತೆ. ಅಂಡ್ ಅದರ ವಿರುದ್ಧ ಮತ್ತೆ ನ್ಯಾಯಾಲಯಕ್ಕೆ ರಾಹುಲ್ ಗಾಂಧಿ ಹೋಗ್ಲೇಬೇಕಾಗತ್ತೆ. ಅಂಡ್ ಒಂದು ವೇಳೆ ನ್ಯಾಯಾಲಯಕ್ಕೆ ಹೋದ್ರೆ ಅದಕ್ಕೆ ಕೆಲವೇ ದಿನಗಳಲ್ಲಿ ನ್ಯಾಯಾಲಯದ ಮೂಲಕ ಆದೇಶ ಕೂಡ ಬರುತ್ತೆ. ಯಾಕೆ ಅಂದ್ರೆ ಸ್ಪೀಕರ್ ಅವರ ಒಂದು ಅನರ್ಹತೆಯ ಆದೇಶ ಏನಿದೆ, ಆ ಆದೇಶಕ್ಕೆ ಬೇಕಾಗಿದ್ದಂತ ಮೂಲಭೂತ ರಿಕ್ವೈರ್ಮೆಂಟ್ ಈಗ ಸುಪ್ರೀಂ ಕೋರ್ಟ್ ತಡೆ ಹಿಡಿದಿದೆ. ಕನ್ವಿಕ್ಷನ್ ಗೆ ಸ್ಟೇ ಕೊಟ್ಟಿರೋದ್ರಿಂದ ಆ ಕನ್ವಿಕ್ಷನ್ ಚಾಲ್ತಿಯಲ್ಲಿದೆ ಅಂತ ಭಾವಿಸಿ ಅದನ್ನ ಅನರ್ಹತೆಯ ಆದೇಶವನ್ನು ಮುಂದುವರಿಸಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ರಾಹುಲ್ ಗಾಂಧಿ ಇಸ್ ಎಂಟೈಟಲ್ಡ್ ಟು ಗೋ ಟು ದ ಲೋಕಸಭಾ ನೆಕ್ಸ್ಟ್ ವೀಕ್. ಧನಂಜಯ್ ಸರ್ ಅಂದ್ರೆ ಒಬ್ರು ಲಾಯರ್ ನ್ಯಾಷನಲ್ ಟಿವಿಗಳಿಗೆ ರಿಯಾಕ್ಟ್ ಮಾಡಿದ್ದನ್ನ ನಾನು ಕೇಳಿಸ್ಕೊಂಡೆ. ಅಲ್ಲೇನ್ ಹೇಳ್ತಾರೆ, ಇಲ್ಲಿ ಶಿಕ್ಷೆಗೆ ತಡೆ ನೀಡಿರೋದೇ ಹೊರತು ಅನರ್ಹತೆ ಬಗ್ಗೆ ಕೋರ್ಟ್ನಲ್ಲಿ ಯಾವುದೇ ರೀತಿಯ ಆದೇಶ ವ್ಯಕ್ತವಾಗಿಲ್ಲ. ಹೀಗಾಗಿ ತಕ್ಷಣಕ್ಕೆ ಸ್ಪೀಕರ್ ಈ ಅನರ್ಹತೆಯ ಆದೇಶವನ್ನ ವಾಪಸ್ ಪಡೆದ್ರು ಕೂಡ ಯಾರು ಅಪೀಲ್ ಹೋಗಿದ್ರು ಅವರು ಅದನ್ನ ಪ್ರಶ್ನೆ ಮಾಡೋಕೆ ಆಪ್ಷನ್ ಇರುತ್ತೆ. ಹೀಗಾಗಿ ಅಡ್ವೈಸ್ ಏನು ಅಂತಂದ್ರೆ, ಈಗ ಕಾಂಗ್ರೆಸ್ ಅಥವಾ ರಾಹುಲ್ ಗಾಂಧಿ ಪರವಾದ ವಕೀಲರೇನಿದ್ದಾರೆ ಇದನ್ನ ಕೋರ್ಟ್ನಲ್ಲಿ ಕ್ಲಾರಿಫಿಕೇಶನ್ ಪಡ್ಕೊಳ್ಬೇಕಾಗತ್ತೆ. ಈ ಅನರ್ಹತೆಯ ಆದೇಶದ ಕುರಿತಾಗಿ ಒಂದಷ್ಟು ಕ್ಲಾರಿಫಿಕೇಶನ್ ಅನ್ನ ಪಡ್ಕೊಳ್ಳೋದು ಅಡ್ವೈಸಬಲ್ ಅನ್ನೋ ಒಂದು ಮಾತನ್ನ ಅವ್ರು ಹೇಳಿದ್ರು. ಇದನ್ನ ಯಾವ ರೀತಿ ಗಮನಿಸ್ತಿರ್ತಾವು? ಮೊದಲನೇದಾಗಿ ಸ್ಪೀಕರ್ ಅವರ ಕಚೇರಿ ಹೇಳ್ಬೇಕಾಗತ್ತೆ ಇದನ್ನೆಲ್ಲ. ಸಂಬಂಧ ಪಡೆದಿರುವಂತ ವ್ಯಕ್ತಿ ಹೇಗೆ ಹೇಳಲಿಕ್ಕಾಗತ್ತೆ? ಅನರ್ಹತೆಯ ಆದೇಶವನ್ನ ಮಾಡಿರುವಂತದ್ದು ಸ್ಪೀಕರ್ ಅವರ ಕಚೇರಿ. ಒಂದು ವೇಳೆ ಸ್ಪೀಕರ್ ಅವರ ಕಚೇರಿ ನೋಡಿ, ನಾವು ಆ ದಿನ ಮಾಡಿದಂತ ಅನರ್ಹತೆಯ ಆದೇಶಕ್ಕೆ ಇದ್ದಂತ ತಳಪಾಯ ಈಗ ಕಾಣೆಯಾಗಿದೆ ಅನ್ನೋದಕ್ಕಿಂತ ಸ್ಥಗಿತಗೊಂಡಿದೆ. ಆ ಕಾರಣಕ್ಕೋಸ್ಕರ ನಮ್ಮ ಆದೇಶ ತನ್ನ ಮೌಲ್ಯವನ್ನ ಕಳ್ಕೊಂಡಿದೆ. ನಮ್ಮ ಆದೇಶವನ್ನ ನಾವು ಹಿಂಪಡಿತಾ ಇದೀವಿ ಅಂತ ಸ್ಪೀಕರ್ ಅವರ ಕಚೇರಿ ಹೇಳಿದ್ರೆ ದಟ್ ದೇರ್ ಎಂಡ್ಸ್ ದ ಮ್ಯಾಟರ್. ಸೊ ನಾನ್ ಭಾವಿಸಿರುವಂತದ್ದು ಸ್ಪೀಕರ್ ಅವರ ಕಚೇರಿ ಬೇರೆ ತರನಾದ ನಿಲುವನ್ನ ತಗೊಳ್ಲಿಕ್ಕೆ ಹೋಗೋದಿಲ್ಲ. ದೇ ವಿಲ್ ಸೇ ಓಕೆ ಫೈನ್, ವಿ ಆರ್ ವಿಡ್ರಾಯಿಂಗ್ ದಿ ಆರ್ಡರ್ ಆಫ್ ಡಿಸ್ಕ್ವಾಲಿಫಿಕೇಶನ್ ಅಂತ. ಒಂದು ವೇಳೆ ಡಿಸ್ಕ್ವಾಲಿಫಿಕೇಶನ್ ಆದೇಶವನ್ನ ವಿಡ್ರಾ ಮಾಡೋದಿಲ್ಲ ಅಂತಾಗ್ಲಿ, ಅಥವಾ ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ದಿನಗಳ ಕಾಲ ತೀರ್ಮಾನವನ್ನ ತಗೊಳ್ದೆ ಹೋದ್ರೆ ದೆಹಲಿ ಹೈಕೋರ್ಟ್ಗೆ ಖಂಡಿತ ರಾಹುಲ್ ಗಾಂಧಿ ಹೋಗ್ಬೇಕಾಗತ್ತೆ. ಅಂಡ್ ವಿ ನೋ ದ ಔಟ್ಕಮ್. ಸೊ ಇಟ್ ವಿಲ್ ನಾಟ್ ಬಿ ಅ ಗುಡ್ ಆನ್ ದ ಪಾರ್ಟ್ ಆಫ್ ದ ಸ್ಪೀಕರ್. ಸೊ ಸ್ಪೀಕರ್ ಅವರ ಒಂದು ಇಂಪಾರ್ಶಿಯಲಿಟಿ ಕರೆಕ್ಟ್ಲಿ, ಲಕ್ಷದ್ವೀಪ್ ಸಂಸದರೊಬ್ರು ಅನರ್ಹ ಆಗಿ ಅದಕ್ಕೆ ಸಂಬಂಧಪಟ್ಟ ತೀರ್ಪು ಬಂದ ನಂತರದಲ್ಲಿ ಡಿಲೇ ಆಯ್ತು. ಡಿಲೇ ಆದ ಸಂದರ್ಭದಲ್ಲಿ ಮತ್ತೆ ಅದನ್ನ ಕ್ವೆಶ್ಚನ್ ಮಾಡೋಕೆ ಹೋದ ಸಂದರ್ಭದಲ್ಲಿ ಅನರ್ಹತೆಯನ್ನ ವಾಪಸ್ ಪಡೆದಿದ್ರು. ಸೊ ಈಗ ಡಿಲೇ ಮಾಡ್ಲಿಕ್ಕೆ ಅವಕಾಶ ಕಾನೂನಾತ್ಮಕವಾಗಿ ಇಲ್ಲದೆ ಹೋದ್ರು ಕೂಡ ಪೊಲಿಟಿಕಲಿ ಆರ್ ದೇರ್ ಚಾನ್ಸಸ್ ಅಂತ ಹೇಳಿ. ಸ್ಪೀಕರ್ ಅವರ ಕಚೇರಿಯನ್ನ ನಾವು ಒಂದು ಪಾಲಿಟಿಕ್ಸ್ ನ್ಯೂಟ್ರಲ್ ಆಗಿ ಗಮನಿಸಬೇಕಾಗತ್ತೆ. ಸೊ ಒಂದು ವೇಳೆ ವಾಟ್ ಹ್ಯಾಪನ್ಸ್, ನಥಿಂಗ್ ವಿಲ್ ಹ್ಯಾಪನ್. ಒಂದ್ ವೇಳೆ ರಾಹುಲ್ ಗಾಂಧಿ ಅವರು ಅನರ್ಹತೆಯನ್ನ ಸದ್ಯ ಅವರು ಹಿಂಪಡೆದೇ ಹೋದ್ರೆ ನಥಿಂಗ್ ವಿಲ್ ಹ್ಯಾಪನ್, ದ ಸ್ಕೈ ವಿಲ್ ನಾಟ್ ಫಾಲ್. ಬಟ್ ಇಟ್ ವಿಲ್ ರಿಫ್ಲೆಕ್ಟ್ ವೆರಿ ಪುವರ್ಲಿ ಸ್ಪೀಕರ್ ಅವರ ಕಚೇರಿಯ ಬಗ್ಗೆ ಜನತೆ ಇಟ್ಟಿರುವಂತ ವಿಶ್ವಾಸದ ಮೇಲೆ ಅದು ಖಂಡಿತ ಒಂದು ಕಳಂಕವನ್ನ ತರುತ್ತೆ. ಬಟ್ ನಥಿಂಗ್ ವಿಲ್ ಹ್ಯಾಪನ್. ರಾಹುಲ್ ಗಾಂಧಿ ವಿಲ್ ಗೋ ಟು ದ ಪಾರ್ಲಿಮೆಂಟ್, ಎರಡು ವಾರ ಅಥವಾ ಮೂರು ವಾರ ತಡವಾಗಿ ಹೋಗ್ತಾರೆ ಅಷ್ಟೇ. ಈ ಮೇ ನಾಟ್ ಬಿ ಏಬಲ್ ಟು ಪಾರ್ಟಿಸಿಪೇಟ್ ಇನ್ ದ ಮಾನ್ಸೂನ್ ಸೆಷನ್, ಬಟ್ ಈ ವಿಲ್ ಬಿಕಾಸ್ ಸುಪ್ರೀಂ ಕೋರ್ಟ್ ಸ್ಟೇ ಮಾಡಿರೋದ್ರಿಂದ ಉದ್ದಟತನವಾಗತ್ತೆ. ಅಂಡ್ ಸೊ ಟು ಸೇ ದಟ್ ಇಲ್ಲ, ಟ್ರಯಲ್ ಕೋರ್ಟ್ ಕೊಟ್ಟಂತ ಶಿಕ್ಷೆಯನ್ನ ನಾವು ಈಗ್ಲೂ ಕೂಡ ಲೈವ್ ಇದೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಮುಂದುವರಿತಾ ಇದೆ ಅಂತ ಭಾವಿಸ್ಬೇಕಾಗತ್ತೆ ಅಂತ. ಇಟ್ ಇಸ್ ನಾಟ್ ಸೋ. ಕನ್ವಿಕ್ಷನ್ ಸ್ಟೇ ಮಾಡೋ ಉದ್ದೇಶವೇ ಕಾನ್ಸಿಕ್ವೆನ್ಸ್ ಇಂದ ಹೊರಗೆ ಬರ್ಲಿಕ್ಕೆ. ರೈಟ್ ಸರ್, ರೈಟ್ ಸರ್. ಇನ್ನೊಂದು ಎರಡು ಮೂರು ಪ್ರಮುಖ ಡೌಟ್ಗಳಿದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗೆ ಪೊಲಿಟಿಕಲ್ ಪಾರ್ಟಿಗಳ ರೆಪ್ರೆಸೆಂಟೇಟಿವ್ಸ್ ಇರೋದ್ರಿಂದ ಅವ್ರ ಮಾತಿನ ನಡುವೆ ಏನಾದರೂ ಬಂದ್ರೆ ಮತ್ತೆ ನಿಮ್ಮನ್ನ ಪ್ರಶ್ನೆ ಮಾಡ್ತೀನಿ. ನಿಮ್ಮ ಸಹನೆ ಅಲ್ಲಿವರೆಗೂ ಜೊತೆಲಿರಿ. ಮೋಹನ್ ವಿಶ್ವ ಅವರು ಜಾಯ್ನ್ ಆಗಿದ್ದಾರೆ, ಬಿಜೆಪಿಯ ವಕ್ತಾರರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಜೊತೆಯಲ್ಲಿ ಈ ಕೇಸ್ನ ಸಾಕ್ಷಿದಾರರಾದ ರಘುನಾಥ್ ಅವರು ಇದ್ದಾರೆ. ಅವ್ರ ಹತ್ರ ಒಂದು ರಿಯಾಕ್ಷನ್ ತಗೊಂಡು ಈ ಪೊಲಿಟಿಕಲ್ ಜಿದ್ದಾಜಿದ್ದಿಗೆ ಇಳಿಯೋಣ. ಈಗ ರಘುನಾಥ್ ಅವರೇ, ಸದ್ಯಕ್ಕೆ ಸುಪ್ರೀಂ ಕೋರ್ಟ್ನಿಂದ ವ್ಯಕ್ತವಾಗಿರುವ ಈ ಆದೇಶ ಯಾವ ರೀತಿ ಗಮನಿಸ್ತಿದ್ದೀರಿ ನೀವು ಇದನ್ನ ಅಂತ ಹೇಳಿ? ನಮ್ ಸುಪ್ರೀಂ ಕೋರ್ಟ್ ಆರ್ಡರ್ ಏನ್ ಬಂದಿದೆ ಅದು ನಾವು ಸ್ವೀಕಾರ ಮಾಡ್ತೀವಿ. ನಾವು ಆಲ್ ಇಂಡಿಯಾ ತೇಲಿ ಸಾಹು ಮೋದಿ ಸಮಾಜದ ಕಾರ್ಯಾಧ್ಯಕ್ಷ, ನಾನು ಅದನ್ನು ನಾವು ಸ್ವೀಕಾರ ಮಾಡ್ತೀವಿ. ಮುಂದೆ ಕಾನೂನಾತ್ಮಕವಾಗಿ ಅದರ ಪ್ರೋಸೆಸ್ ನಡೆಯುತ್ತೆ, ಅದಕ್ಕೆ ನಮ್ಮ ಸ್ವೀಕಾರ ಆಗಿದೆ. ಆಲ್ ಇಂಡಿಯಾ ತೇಲಿ ಸಾಹು ಮೋದಿ ಸಮಾಜದ ನಾನು ಒಬ್ಬ ಕಾರ್ಯಾಧ್ಯಕ್ಷ, ಅದನ್ನು ಸ್ವೀಕಾರ ಮಾಡಿದ್ವಿ ಸುಪ್ರೀಂ ಕೋರ್ಟ್ ಆರ್ಡರ್. ಈಗ ಶಿಕ್ಷೆಯ ಪ್ರಮಾಣದ ಬಗ್ಗೆ ಕೂಡ ಒಂದಷ್ಟು ಪ್ರಶ್ನೆಗಳಲ್ಲಿ ಉದ್ಭವ ಆಯ್ತು ಹಿಯರಿಂಗ್ ಸಂದರ್ಭದಲ್ಲಿ. ಈ ಎರಡು ವರ್ಷ ಮ್ಯಾಕ್ಸಿಮಮ್ ಸೆಂಟೆನ್ಸ್ ಏನಿದೆ, ಎರಡು ವರ್ಷ ಟ್ರಯಲ್ ಕೋರ್ಟ್ಗಳು ನೀಡಿದ್ರ ಬಗ್ಗೆನೆ, ಅಂದ್ರೆ ಒಂದು ದಿನ ಕಡಿಮೆ ಇದ್ರೂ ಕೂಡ ಈ ಅನರ್ಹತೆ ಅನ್ನೋ ತನಕ ಹೋಗ್ತಿರ್ಲಿಲ್ಲ ಅಂತ ಹೇಳಿ. ಇದ್ರ ಬಗ್ಗೆ ನಿಮ್ಮ ಅಬ್ಸರ್ವೇಷನ್ಸ್ ಏನು ಅಂತ ಹೇಳಿ, ಅಥವಾ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ? ಸರ್ವೋಚ್ಚ ನ್ಯಾಯಾಲಯ
ವಕೀಲರ ಒಂದು ಆರ್ಗ್ಯುಮೆಂಟ್ಸ್ ಇರುತ್ತೆ, ಅದ್ರ ಬಗ್ಗೆ ಜಡ್ಜ್ಗಳ ಚರ್ಚೆ ಮಾಡಿ ವಿಚಾರ ಮಾಡಿ. ನಾನ್ ಕೇಳ್ತಿರೋದು ನೋಡಿ, ಹೀಗ ಬಂದ ಸಂದರ್ಭದಲ್ಲಿ ಅಥವಾ ಹಿಂದಿನ ಟ್ರಯಲ್ ಕೋರ್ಟ್ ನ ಆದೇಶಗಳು ಹೊರಬಂದ ನಂತರದಲ್ಲಿ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಗಳು ಅಥವಾ ರಾಜಕೀಯ ಬೆಳವಣಿಗೆಗಳಲ್ಲಿ ಯಾವ ರೀತಿ ಆಯ್ತು, ಇಲ್ಲಿ ಜುಡಿಷಿಯಲ್ ಸಿಸ್ಟಮ್ ಮೇಲೂ ಕೂಡ ಇನ್ಫ್ಲೂಯೆನ್ಸ್ ವರ್ಕ್ ಆಗಿದೆಯಾ ಅನ್ನೋ ರೀತಿಯ ಆರೋಪಗಳು ಕೇಳೋಕ್ ಸಿಕ್ತು. ಈಗ ಬೇಕು ಅಂತಲೇ ರಾಹುಲ್ ಗಾಂಧಿ ಅವರ ಧ್ವನಿಯನ್ನ ಹತ್ತಿಕ್ಕುವ ಪ್ರಯತ್ನವಾಗಿ ಈ ರೀತಿಯಾಗಿ ಮಾಡಲಾಗ್ತಿದೆ ಅನ್ನೋ ಆರೋಪಗಳು ಕೂಡ ಕೇಳೋಕ್ ಸಿಕ್ತು. ತಕ್ಷಣಕ್ಕೆ ಅವರನ್ನ ಅನರ್ಹ ಅಂತ ಗೊಳಿಸಿದ್ರ ಆ ನಡೆಯ ಬಗ್ಗೆ. ಸೊ ಇದನ್ನೆಲ್ಲ ಗಮನಿಸಿದಾಗ ಸುಪ್ರೀಂ ಕೋರ್ಟ್ ಇವತ್ತು ಕೇಳಿರುವ ಪ್ರಶ್ನೆ, 2 ವರ್ಷ ಮ್ಯಾಕ್ಸಿಮಮ್ ಸೆಂಟೆನ್ಸ್ ನೀಡಿದ್ರ ಬಗ್ಗೆ ಕೇಳಿರುವ ಪ್ರಶ್ನೆ, ಹೀಗೆ ಕೇಳ್ತಾ ಇದ್ದೀನಿ, ಇದಕ್ಕೋಸ್ಕರ ಕೇಳ್ತಾ ಇದ್ದೀನಿ, ನಿಮ್ಮ ಅಭಿಪ್ರಾಯ. ನಾವು ನಮ್ಮ ಸಮಾಜಕ್ಕೆ ನೋವಾಗಿದೆ, ಅವಮಾನ ಆಗಿದೆ, ಅದನ್ನೊಂದು ಇದರಿಂದ ನಾವು ನಮ್ಮ ಮೋದಿ ಸಮಾಜ ಆಲ್ ಇಂಡಿಯಾ ತೇಲಿ ಸಾಕು ಮೋದಿ ಸಮಾಜ ಇದ್ರ ಬಗ್ಗೆ ನ್ಯಾಯಾಲಯಕ್ಕೆ ನಮ್ಮ ವಿಷಯವನ್ನು ಪ್ರಸ್ತಾಪ ಮಾಡಿ ಒಂದು ಕೇಸ್ ಹಾಕಿದ್ವು. ಅದಕ್ಕೆ ಆರ್ಡರ್ಸ್ ಬರ್ತಾ ಇದೆ, ಯಾವ ಕೋರ್ಟ್ ಅಲ್ಲಿ ಆರ್ಡರ್ಸ್ ಬಂದಿದೆ ಅದಕ್ಕೆ ನಮ್ಮ ಆದೇಶದ ನ್ಯಾಯಾಲಯದ ಆದೇಶಕ್ಕೆ ನಾವು ತಲೆ ಬಾಗ್ತೀವಿ, ಅದನ್ನ ಒಪ್ಕೊಳ್ತೀವಿ. ಇವಾಗ ಏನ್ ಸ್ಟೇ ಕೊಟ್ಟಿದ್ರೆ ಅದು ಸ್ವೀಕಾರ ಮಾಡಿದ್ವಿ, ಮುಂದೆ ಏನೇನಾಗುತ್ತೆ ನೋಡೋಣ. ನಾನು ವ್ಯಾಖ್ಯಾನ ಮಾಡಕ್ ಆಗಲ್ಲ, ವ್ಯಾಖ್ಯಾನ ಮಾಡೋದಕ್ಕೆ ನಾನು ಇನ್ನ ಆರ್ಡರ್ ಕಾಪಿ ಪೂರ್ತಿ ಇನ್ನ ಓದಿಲ್ಲ ಏನೇನ್ ಬಂದಿದೆ ಅಂತ. ಬಟ್ ನಮ್ಮ ಸಮಾಜ ಇದ್ರ ಬಗ್ಗೆ ಸ್ವೀಕಾರ ಮಾಡಿದೆ, ಸುಪ್ರೀಂ ಕೋರ್ಟ್ ಆರ್ಡರ್ ನ ಸ್ವೀಕಾರ ಮಾಡಿದೆ, ಮುಂದೆ ಏನ್ ನಡೆಯುತ್ತೆ ನೋಡೋಣ. ಸರಿ ಸರಿ ಸರ್, ಮಾತನಾಡಿಸ್ತೀನಿ. ಈಗ ನನ್ನ ಜೊತೆಯಲ್ಲಿ JDS ವಕ್ತಾರರಾದ ಚರಣ್ ಗೌಡರು ಜಾಯ್ನ್ ಆಗಿದ್ದಾರೆ, ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಖಿತ್ ಸರ್, ನಿಮ್ಮಿಂದಲೇ ಪ್ರಾರಂಭ ಮಾಡೋಣ. ಸುಪ್ರೀಂ ಕೋರ್ಟ್ ನ ಈ ಒಂದು ಆದೇಶ, ಹಿಂದಿನ ಟ್ರಯಲ್ ಕೋರ್ಟ್ ಗಳ ಆದೇಶವನ್ನ ನಿಮ್ಮ ಪಕ್ಷ ಯಾವ ರೀತಿ ಗಮನಿಸಿತ್ತು? ಜುಡಿಷಿಯಲ್ ಸಿಸ್ಟಮ್ ಮೇಲೆ ಇನ್ಫ್ಲೂಯೆನ್ಸ್ ವರ್ಕ್ ಆಗಿರಬಹುದು ಅನ್ನೋ ಅನುಮಾನ, ಸ್ಪೀಕರ್ ನ ಇಮಿಡಿಯೇಟ್ ಆಕ್ಷನ್ ಅಥವಾ ಅನರ್ಹಗೊಳಿಸುವ ಲೋಕಸಭಾ ಸೆಕ್ರೆಟರಿಯೇಟ್ ನ ಆರ್ಡರ್ ಅನ್ನ, ಇದು ರಾಹುಲ್ ಗಾಂಧಿ ಅವರ ಧ್ವನಿಯನ್ನ ಹತ್ತಿಕ್ಲಿಕ್ಕೆ ಡೆಲಿಬ್ರೇಟ್ ಆಗಿ ಮಾಡಿರುವ ಅಥವಾ ಒಂದ್ ರೀತಿಯಲ್ಲಿ ಪ್ಲಾನ್ಡ್ ಆಗಿ ಮಾಡಿರುವ ಪ್ರಯತ್ನಗಳು, ಈಗ ಸುಪ್ರೀಂ ಕೋರ್ಟ್ ನ ಈ ಒಂದು ನಿರ್ಧಾರದಿಂದ ಡೆಮಾಕ್ರಸಿ ಡೇಂಜರ್ ಅಲ್ಲಿ ಇತ್ತು ಅನಿಸಿದ ಹಿಂದಿನ ನಿರ್ಧಾರಗಳು ಅಥವಾ ನ್ಯಾಯಾಲಯದ ಆದೇಶಗಳು, ಈಗ ಡೆಮಾಕ್ರಸಿ ವಾಪಸ್ ಬ್ಯಾಕ್ ಟು ನಾರ್ಮಲ್ ಅನ್ನೋ ರೀತಿಯಲ್ಲಿ ಅನಿಸ್ತಿದ್ಯಾ ಕಾಂಗ್ರೆಸ್ಗೆ? ಡೆಮಾಕ್ರಸಿ ಡೇಂಜರ್ ಅಲ್ಲಿ ಇದೆ ಅನ್ನುವಂತ ನಮ್ಮ ನಿಲುವು ಇವತ್ತಿಗೂ ಏನು ಬದಲಾಗಲ್ಲ. ರಾಹುಲ್ ಗಾಂಧಿ ಅವರು ಪಾರ್ಲಿಮೆಂಟ್ಗೆ ಹೋಗೋದಕ್ಕೆ ಅವಕಾಶ ಸಿಕ್ಕಿದ ಮಾತ್ರಕ್ಕೆ ಡೆಮಾಕ್ರಸಿ ಡೇಂಜರ್ ಅಲ್ಲಿಲ್ಲ, ಅವ್ರನ್ನ ಹೊರಗಾಕಿದ ಮಾತ್ರಕ್ಕೆ ಡೆಮಾಕ್ರಸಿ ಡೇಂಜರ್ ಅಲ್ಲಿತ್ತು. ಆ ಥರದ ದ್ವಂದ್ವ ನಿಲುವೇನು ನಮಗಿಲ್ಲ. ಡೆಮಾಕ್ರಸಿ ಯಾಕೆ ಡೇಂಜರ್ಲಿದೆ ಅಂತ ನಾವು ಮಾತಾಡ್ತಾ ಇದ್ದೀವಿ ಅಂತಂದರೆ, ಒಂದು ಮಾನವಂತ ಸರ್ಕಾರ ದೇಶದಲ್ಲಿ ನಡೀತಾ ಇರುವಂಥ ಬೇರೆ ಬೇರೆ ಘಟನೆಗಳನ್ನು ನಾವು ಗಮನಿಸಿದಂಥ ಸಂದರ್ಭದಲ್ಲಿ, ಇವತ್ತು ಪಾರ್ಲಿಮೆಂಟ್ ಒಳಗಡೆ ಪ್ರಧಾನಮಂತ್ರಿಯವರಿಗೆ ಮಣಿಪುರದ ಇಶ್ಯೂ ಬಗ್ಗೆ ಮಾತನಾಡಿ ಅಂತಂದರೆ ಅವರಲ್ಲಿ ಮಾತನಾಡೋದಕ್ಕೆ ತಯಾರಿಲ್ಲ, ಅವರಲ್ಲಿ ಮಾತಾಡೋದಕ್ಕೆ ಅಲ್ಲಿ ಹೋಗೋದೇ ಇಲ್ಲ ಅಂತ. ಸೊ ಇಂಥ ವಿಚಾರಗಳಿಗಿಟ್ಕೊಂಡು ನಾವು ಹೇಳ್ತಾ ಇದ್ದೀವಿ, ಈ ದೇಶದ ಪ್ರಧಾನಮಂತ್ರಿಗಳಿಗೆ ಆದ್ಯತೆಯ ವಿಷಯ ಯಾವುದಾಗಿರಬೇಕಾಗಿತ್ತು ಅದ್ರ ಬಗ್ಗೆ ಮಾತನಾಡಬೇಕಿತ್ತು. ಯಾವುದನ್ನು ಭೇಟಿ ಪಡಾವು ಭೇಟಿ ಬಚಾವು ಅಂತ ಮಾತನಾಡಿದರೆ, ಇವತ್ತಲ್ಲಿ ಮಣಿಪುರದಲ್ಲಿ ಆಗಿದ್ದರ ಬಗ್ಗೆ ಇಡೀ ದೇಶ ಜಗತ್ತಿನ ಕಣ್ಮುಂದೆ ತಲೆ ತಗ್ಸುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಒಬ್ಬ ಕಾರ್ಗಿಲ್ ಯೋಧನ ಹೆಂಡತಿಯನ್ನು ರಕ್ಷಿಸ್ಕೊಳ್ಳೋಕ್ಕಾಗದೆ ಆ ಕಾರ್ಗಿಲ್ ಯೋಧ ಕಣ್ಣೀರು ಹಾಕ್ತಾನೆ, ನಾನು ದೇಶ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಗಡಿಲಿ ನಿಂತ್ಕೊಳ್ತಿದ್ದೆ, ಆದರೆ ನನ್ನ ಹೆಂಡತಿನ ರಕ್ಷಣೆ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂತ ಕಣ್ಣೀರು ಹಾಕ್ತಾ ಇದ್ದಾನಲ್ಲ, ದಿಸ್ ಇಸ್ ವಾಟ್ ನಾವು ಹೇಳ್ತಾ ಇರೋದು. ಡೆಮಾಕ್ರಸಿ ಸಮಸ್ಯೆ ಒಳಗಡೆ ಇದೆ. ಇವತ್ತು ಈ ದೇಶದೊಳಗಡೆ ಪ್ರಜಾಪ್ರಭುತ್ವಕ್ಕೆ ಯಾವುದೇ ಕಿಮ್ಮತ್ತಿಲ್ಲ ಅಂತ ನಾವು ಅದನ್ನು ಮಾತನಾಡ್ತಾ ಇದ್ದೇವೆ. ಆದರೆ ಇವತ್ತು ರಾಹುಲ್ ಗಾಂಧಿಯವರ ವಿರುದ್ಧ ಒಂದು ಷಡ್ಯಂತ್ರ ಅಂತೂ ಖಂಡಿತ ನಡೆದಿತ್ತು. ಯಾಕೆ ಅಂತಂದರೆ, ರಾಹುಲ್ ಗಾಂಧಿ ಅಂತ ಒಬ್ಬ ವ್ಯಕ್ತಿ ಪಾರ್ಲಿಮೆಂಟ್ ಒಳಗಡೆ ನಿಂತ್ಕೊಂಡು ಆಲ್ ಆಫ್ ಎ ಸಡನ್ 20,000 ಕೋಟಿ ಅದಾನಿಗೆ ಎಲ್ಲಿ ಬಂತು ಅಂತ ಪ್ರಶ್ನೆ ಮಾಡಿದ ತಕ್ಷಣ ಒಂದು ಕಡೆ ಎಲ್ಲೋ ಪ್ರಧಾನಮಂತ್ರಿಗಳಿಗೆ ಭಯ ಶುರುವಾಯಿತು. ರಾಹುಲ್ ಗಾಂಧಿ ಅಂತ ವ್ಯಕ್ತಿ ಪಾರ್ಲಿಮೆಂಟ್ ಒಳಗಡೆ ನಿಂತ್ಕೊಂಡು ಅವರು ಮಾತನಾಡೋದಕ್ಕೆ ಶುರು ಮಾಡಿದರೆ, ರಾಹುಲ್ ಗಾಂಧಿ ಅಂತ ವ್ಯಕ್ತಿ ಜನಸಾಮಾನ್ಯರ ನಡುವೆ ಒಡನಾಟವನ್ನು ಇಟ್ಕೊಳ್ಳೋದು ಶುರು ಮಾಡಿದರೆ, ಅವರಿಗೆ ತನ್ನ ಎದುರುಗಡೆ ನಿಂತು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಪ್ರಶ್ನಿಸುವಂಥ ಯಾವ ವ್ಯಕ್ತಿಯೂ ಕೂಡ ಪಾರ್ಲಿಮೆಂಟಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ಸಂದೇಶವನ್ನು ಕೊಡಬೇಕಾಗಿತ್ತು. ಬಹುಶಃ ಈ ಒಂದೆಲ್ಲ ಪ್ರಯತ್ನಗಳನ್ನು ಕೂಡ ಅವರು ನಡೆಸಿದ್ದಾರೆ ಅಂತ ಇಡೀ ದೇಶ ಈ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತೆ. ಬಹುತೇಕ ದೇಶದ ಚಿಂತಕರು, ದೇಶದಲ್ಲಿರತಕ್ಕಂಥ ಪ್ರಜ್ಞಾವಂತ ವರ್ಗ ಈ ಒಂದು ಅನುಮಾನವನ್ನು ವ್ಯಕ್ತಪಡಿಸುತ್ತೆ. ಒಂದಂತೂ ಸಂತೋಷದ ಸಂಗತಿ ಏನು ಅಂತಂದರೆ, ನಮಗೆ ನ್ಯಾಯಾಂಗದ ವ್ಯವಸ್ಥೆಯ ಮೇಲೆ ನಂಬಿಕೆ ಇದೆ ಅಂತ ನಾವೆಲ್ಲ ಕಾಲದಲ್ಲೂ ಹೇಳಿದ್ವಿ. ವಿ ಆಲ್ವೇಸ್ ರೆಸ್ಪೆಕ್ಟ್. ಈ ಮ್ಯಾಕ್ಸಿಮಮ್ ಸೆಂಟೆನ್ಸ್ ಬಗ್ಗೆ ಅನುಮಾನಗಳು ಅಸಮಾಧಾನಗಳು ಇರಲಿಲ್ವಾ ಅಂತ ಹೇಳಿ, ಯಾಕಂದ್ರೆ ನಾನು ಹಿಂದೆ ಅನರ್ಹತೆ ಆದೇಶ ಬಂದಾಗ ಅಥವಾ ಟ್ರಯಲ್ ಕೋರ್ಟ್ನಿಂದ ಈ ಶಿಕ್ಷೆಯ ಪ್ರಮಾಣ ಪ್ರಕಟ ಆದಾಗ ಆದ ಡಿಬೇಟ್ಗಳನ್ನು ನಾನು ಗಮನಿಸ್ತಾ ನಿಮ್ಮ ಒಪಿನಿಯನ್ ನನಗೆ ಸಿಕ್ಕಿರಲಿಲ್ಲ. ಹಾಗಾಗಿ ನಿಮಗೆ ಕೇಳ್ತಿದ್ದೀನಿ, ಆಗ ಕೊಟ್ಟ ಈ 2 ವರ್ಷಗಳ ಸೆಂಟೆನ್ಸು ಇವತ್ತು ಸುಪ್ರೀಂ ಕೋರ್ಟ್ ಕೂಡ ಅದ್ರ ಬಗ್ಗೆ ಪ್ರಶ್ನೆ ಮಾಡಿದೆ, ಅಂದರೆ ಕಂಪ್ಲೀಟ್ ಆಗಿ ಜಸ್ಟಿಫೈ ಆಗೋ ರೀತಿಯಲ್ಲಿ ಉತ್ತರ ಸಿಗಲಿಲ್ಲ ಟ್ರಯಲ್ ಕೋರ್ಟ್ನಿಂದ, ಯಾಕೆ 2 ವರ್ಷಗಳ ಶಿಕ್ಷೆ ಕೊಡ್ತು ಅನ್ನೋದ್ರ ಬಗ್ಗೆ ಅಂತೇಳಿ ಇದ್ರ ಬಗ್ಗೆ. ಒಂದೇನು ಅಂತಂದರೆ, ಡೆಫಮೇಷನ್ ಕೇಸ್ ಬಗ್ಗೆ ನನಗಿರಬಹುದಾದಂಥ ಕಾನೂನಿನ ಅಲ್ಪ ಅರಿವಿನೊಂದಿಗೆ, ಬಹುಶಃ ಧನಂಜಯ್ ಸರ್ಗೆ ಹೆಚ್ಚಿನ ಅದ್ರ ಬಗ್ಗೆ ಅರಿವಿರ್ತದೆ ಅಥವಾ ಅವ್ರು ನಮ್ಗೆ ಅದನ್ನು ಕ್ಲಿಯರ್ ಮಾಡಲೂಬಹುದು. ಏನು ಅಂತಂದರೆ, ಒಬ್ಬ ಸಾರ್ವಜನಿಕ ಜೀವನದಲ್ಲಿ ಇರತಕ್ಕಂಥ ವ್ಯಕ್ತಿ, ಒಂದು ದೇಶದ ಅಥವಾ ಸಾರ್ವಜನಿಕ ಹುದ್ದೆಯಲ್ಲಿ ಕೂತಿರತಕ್ಕಂಥ ವ್ಯಕ್ತಿಯೊಬ್ಬನನ್ನು
ಸೊ ಯಾವುದೋ ಒಂದು ದೇಶದ ಹಿತದೃಷ್ಟಿಯಿಂದ ಪ್ರಶ್ನಿಸಿದ್ರೆ ಟೀಕಿಸಿದ್ರೆ ಅದನ್ನು ಡೆಫಮೇಷನ್ ಅಂತ ನೀವು ಕರೆಯೋದಕ್ಕೆ ಸಾಧ್ಯ ಇಲ್ಲ. ನಂಬರ್ ಒನ್, ದೇಶದ ಹಿತ ಯಾವುದು? ಮೋದಿ ಸಮುದಾಯವನ್ನ ಕಳ್ಳರು ಅಂತ ಕರೆದಿದ್ದು ದೇಶದ ಹಿತ? ಮೋದಿ ಸಮುದಾಯ ಅಂತ ಇದೆಯಾ ನಿಮ್ಮ ಪ್ರಕಾರ? ಇದೆಯಾ? ಅಲ್ಲ, ನನಗೆ ಗೊತ್ತಿಲ್ಲ. ಈಗ ಹಾಗೆ 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 ಈಗ ಅಲ್ಲಿ ಬಂದಿರೋರು ಈಗ ಅದನ್ನ ಮೋಸ್ಟ್ಲಿ ರಘುನಾಥ್ ಸರ್ ರಘುನಾಥ್ ಸರ್ ಅದೇ ಸಮುದಾಯಕ್ಕೆ ಮುಂದುವರಿಸ್ತೀನಲ್ವಾ. ಈ ಮೋದಿ ಸಮಾಜ 14 ಕೋಟಿ ಜನ ನಮ್ಮ ಭಾರತದಲ್ಲಿ ಇದ್ದಾರೆ. ನೀರವ್ ಮೋದಿ ಅವರು ಮೋದಿ ಸಮಾಜ ಅಂತ ನೀವೇನ್ ಹೇಳ್ತೀರಲ್ಲ ಅದೇ ಸಮುದಾಯಕ್ಕೆ ಸೇರ್ತಾರ ನೀರವ್ ಮೋದಿ ಅವರು? ಸರ್, ನೀರವ್ ಮೋದಿ ಬಗ್ಗೆ ಪ್ರಶ್ನೆ ಬೇಡ. ಪ್ರಶ್ನೆ ಅದಲ್ಲ ಸರ್, ಸಭಿ ಚೋರ್ ಅನ್ನೋದು ಅದ್ರ ಬಗ್ಗೆ ಮಾತಾಡಿ. ಮೋದಿ ಸಮಾಜ ಸಭಿ ಚೋರ್ ಚೋರ್ ಅನ್ನುವ ಪದ ನೀವು ಹುಟ್ಟಾ ಕೇಳ್ಬೇಡಿ. ಆ ಮಾತನ್ನ ರಾಹುಲ್ ಗಾಂಧಿ ಅವರು ಹೇಳಿಲ್ಲ. ಏನ್ ನಡೀತು? ಮೋದಿ ಕಾ ನಾಮ್ ವಾಲ ಸಭಿ ಚೋರ್ ಐ, ಅದ್ರ ಬಗ್ಗೆ ನಮ್ಮ ಸಮಾಜಕ್ಕೆ 14 ಕೋಟಿ ಹಾಗೆ ಹೇಳಿದಂತ ಯಾವ್ದಾದ್ರು ಓಬಿಸಿಯಲ್ಲಿ ನಾವು 14 ಕೋಟಿ ಜನ ಇದ್ದೀವಿ, ನಮಗೆಲ್ಲರಿಗೂ ನೋವಾಗಿದೆ, ಅದ್ರ ಬಗ್ಗೆ ನಮ್ಮ ಪ್ರಸ್ತಾಪ ಆಯ್ತು. ಸರಿ ಸರಿ, ಬಹಳ ಮುಖ್ಯವಾಗಿ ನೋಡಿ, ರಾಹುಲ್ ಗಾಂಧಿ ಅವರು ಆ ಮಾತು ಹೇಳಿಲ್ಲ. ಇದನ್ನ ಇವ್ರು ಊಟಕಂಡು ಹೇಳ್ತಾ ಇದಾರೆ ಅಥವಾ ಇವ್ರಿಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ನಾನು ಭಾವಿಸ್ತೀನಿ. ಕೋಲಾರದ ವಿಡಿಯೋ ನೋಡಿ ಸರ್. ಅಲ್ಲಲ್ಲ, ನಾನು ನೋಡಿದೀನಿ ಸರ್, ರಾಹುಲ್ ಗಾಂಧಿ ಏನ್ ಹೇಳ್ತಾರೆ. ಸರಿ, ಅಲ್ಲ ಅಲ್ಲಿಗೆ ಮತ್ತೊಂದು ಡೌಟ್ ಬರುತ್ತೆ, ಅದಕ್ಕೆ ಧನಂಜಯ್ ಸರ್ ಕೂಡ ಕ್ಲಾರಿಫಿಕೇಶನ್ ಕೊಡ್ತಾರೆ ಅಂತ ನಾನು ಭಾವಿಸ್ತೀನಿ. ಒಂದು ಸಮುದಾಯಕ್ಕೆ ಆದ ಅಪಮಾನ ಇದು ಅಲ್ಲ ಅಂತ ಹೇಳಿ ಕೋರ್ಟ್ ಇದನ್ನ ಪರಿಗಣಿಸದಲೆ 2 ವರ್ಷದ ಶಿಕ್ಷೆ ಅಥವಾ ಇದನ್ನ ಒಂದು ಡಿಫಮೇಷನ್ ಕೇಸ್ ಅಂತ ಹೇಳಿ ಪರಿಗಣಿಸುತ್ತೆ? ನೋಡಿ, ಸಮುದಾಯದಕ್ಕೆ ಆದಂತ ಅಪಮಾನ ಅಂತ ಕೋರ್ಟ್ ಇದನ್ನು ಪರಿಗಣಿಸ್ತಾ ಇದೆ ಅನ್ನೋ ತರದಲ್ಲಿ ತಪ್ಪು ಬಿಂಬಿಸೋದು ಬೇಡ. ಫಸ್ಟ್ ಆಫ್ ಆಲ್ ಏನು ಅಂತಂದ್ರೆ, ಇದನ್ನ ಬಿಜೆಪಿ ಅವರು ಬಿಂಬಿಸ್ತಾ ಇದ್ದಾರೆ. ಒಂದು ಸಮಾಜಕ್ಕೆ, ಒಂದು ಹಿಂದುಳಿದ ವರ್ಗಕ್ಕೆ, ಕಪ್ಪು ಸಮುದಾಯ ಇದೇನೋ ಅಪಮಾನ ಮಾಡೋದಕ್ಕೆ ರಾಹುಲ್ ಗಾಂಧಿ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋ ತರದ ಒಂದು ಬಿಂಬಿಸುವಿಕೆ ಬಿಜೆಪಿಯಿಂದ ನಡೀತಾ ಇದೆ. ನೀರವ್ ಮೋದಿ, ನೀರವ್ ಮೋದಿ ಮತ್ತು ಇನ್ನೊಬ್ಬ ಯಾರು ಸರ್? ಸರ್ ಚರಣ್ ಗೌಡ್ರೆ, ಲಲಿತ್ ಮೋದಿ ಮತ್ತು ನೀರವ್ ಮೋದಿ ಮತ್ತು ನರೇಂದ್ರ ಮೋದಿ, ಇವರು ಮೂರು ಹೆಸರಲ್ಲಿ ಮೋದಿ 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 ಇದೆ. ಲಲಿತ್ ಮೋದಿ ಸಮುದಾಯವೇ ಬೇರೆ, ನೀರವ್ ಮೋದಿ ಸಮುದಾಯವೇ ಬೇರೆ. ಬಹುಶಃ ಚರಣ್ ಗೌಡ್ರು ಚೆನ್ನಾಗಿ ಗೊತ್ತಿರುತ್ತೆ ಯಾವ ಸರ್ ಅದು. ಅವರು ಒಬ್ಬ ಮಾರ್ವಾಡಿ, ಇನ್ನೊಬ್ಬ ಇನ್ನೊಂದ್ ಯಾವ್ದೋ ಸಮುದಾಯಕ್ಕೆ ಸಮುದಾಯ. ಪೂರ್ಣೇಶ್ ಮೋದಿ ಅವರು ಹಾಕಿದ ಪ್ರಕರಣವನ್ನ ಹಾಗಾದ್ರೆ ಕೋರ್ಟ್ ಯಾವ ರೀತಿ ಪರಿಗಣಿಸಿ ಟ್ರಯಲ್ ಕೋರ್ಟ್ಗಳು? ಧನಂಜಯ್ ಸರ್, ಈ ಪ್ರಕರಣದ ವಿಚಾರವಾಗಿ ಮೊದಲಿನಿಂದಲೂ ನಾನು ಹೇಳ್ತಾ ಬಂದಿರುವಂತದ್ದು, ಡ್ಯೂ ರೆಸ್ಪೆಕ್ಟ್ಸ್ ಟು ದ ಕೋರ್ಟ್, ಸೂರತ್ನ ಟ್ರಯಲ್ ಕೋರ್ಟ್ ಇರ್ಬೋದು ಅಥವಾ ಸೆಷನ್ಸ್ ಕೋರ್ಟ್ ಇರ್ಬೋದು, ಡಿಫಮೇಷನ್ ಕಾನೂನನ್ನ ಸಂಪೂರ್ಣವಾಗಿ ಅಂದ್ರೆ ಕಂಪ್ಲೀಟ್ಲಿ ಪರ್ವರ್ಸ್ ಮಾಡಾಕ್ಬಿಟ್ಟಿದ್ದಾರೆ ಅಂತ ಹೇಳ್ಬೇಕಾಗತ್ತೆ. ವಿತ್ ಡ್ಯೂ ರೆಸ್ಪೆಕ್ಟ್ ಟು ದ ಕೋರ್ಟ್, ಅಂಡ್ ಇದನ್ನ ಐ ಹವ್ ಆಲ್ರೆಡಿ ಸೆಡ್ ಆನ್ ನ್ಯಾಷನಲ್ ಟಿವಿ ಅಗೇನ್ ಅಂಡ್ ಅಗೇನ್. ಅಂಡ್ ಇನ್ಫ್ಯಾಕ್ಟ್ ಐ ವಾಸ್ ಓನ್ಲಿ ಒನ್ ಹೂ ವಾಸ್ ಸೇಯಿಂಗ್, ಯಾಕೆಂದ್ರೆ ರಾಹುಲ್ ರವರ ವಕೀಲರು ವಾದ ಮಾಡ್ತಿದ್ದಂಥದ್ದು ಘಟನೆ ನಡೆದಿರೋದ್ರ ಬಗ್ಗೆ ಪೂರ್ಣ ಪ್ರಮಾಣದ ಸಾಕ್ಷ್ಯಾಧಾರ ಕೊಟ್ಟಿಲ್ಲ ಹಾಗೆ ಹೇಗೆ ಅಂತ. ಪ್ರಮುಖವಾಗಿ ಇವತ್ತಿನ ವಾದವು ಕೂಡ ಅದೇ ಆಗಿತ್ತು. ಬಟ್ ಐ ಬಿನ್ ಸೇಯಿಂಗ್ ಇದು ಡಿಫಮೇಷನ್ ಪ್ರಕರಣ ಆಗೋದೇ ಇಲ್ಲ. ಈಗ ಒಂದು ಅವಮಾನ ಅವಹೇಳನ ಬೇರೆ, ತೇಜೋವಧೆ ಬೇರೆ. ಅಂಡ್ ಹೂ ಇಸ್ ರಾಹುಲ್ ಗಾಂಧಿ? 13 ಕೋಟಿ ಜನರ ಬಗ್ಗೆ ಮಾತನಾಡುವಂತ, ಈಗ ಅದು ಹೇಗಿದೆ ಅಂದ್ರೆ ಡಿಫಮೇಷನ್ ಕೇಸ್ ನಲ್ಲಿ ಆಡಿಯನ್ಸ್ ಅನ್ನೋಂಥವ್ನು ಬಹಳ ಪ್ರಮುಖವಾಗ್ತಾನೆ. ಒಂದು ಹೇಳಿಕೆ ಕೊಟ್ಟಂತವನು, ಅಂಡ್ ಒಂದು ಇದನ್ನೆಲ್ಲ ನೋಡ್ತಿರು ಯಾರ ವಿರುದ್ಧ ಹೇಳಿಕೆ ಕೊಡ್ಲಾಗಿದೆ ಆತ ಎರಡನೇ ವ್ಯಕ್ತಿ ಆದ್ರೆ, ಅವ್ರು ಈ ಎರಡು ವ್ಯಕ್ತಿಗಳಿಗಿಂತ ಪ್ರಮುಖವಾದಂತವನು ಇದನ್ನ ಗಮನಿಸ್ತಿರುವಂತವನು ಅಂದ್ರೆ ಆಡಿಯನ್ಸ್. ಆಡಿಯನ್ಸ್ ನ ಕಾನೂನು ಭಾವಿಸುತ್ತೆ ಆತ ಈಡಿಯಟ್ ಆಗಿರ್ಕೂಡ್ದು, ಆತ ಒಬ್ಬ ಸಮಯೋಚಿತ ವ್ಯಕ್ತಿ ಆಗಿರ್ಬೇಕು ಅಂತ. ಈಗ ಹೇಗಿದೆ ಈ ಪ್ರಕರಣದಲ್ಲಿ ಅಂದ್ರೆ, ಈ 13 ಕೋಟಿ ಮೋದಿ ಸರ್ನೇಮ್ ಇರೋರ ಬಗ್ಗೆ ನಾನು ಒಂದು ಗೌರವವನ್ನ ತಳೆದಿದ್ದೆ, ಆದ್ರೆ ರಾಹುಲ್ ಗಾಂಧಿ ಅನ್ನುವಂತ ವ್ಯಕ್ತಿ 60 ಸೆಕೆಂಡ್ ಕೊಟ್ಟಿರುವಂತ ಭಾಷಣವನ್ನ ಕೇಳಿದ ಮೇಲೆ ನಾನು ಆ ವ್ಯಕ್ತಿಗಳ ಬಗ್ಗೆ ಇದ್ದಂತ ಗೌರವವನ್ನ ಕಳ್ಕೊಂಡಿದ್ದೀನಿ ಅಂತ ಒಬ್ಬ ಸಂಪೂರ್ಣ ಶತಮೂರ್ಖ ಅಷ್ಟೇ ಹೇಳಲಿಕ್ಕೆ ಸಾಧ್ಯ. ಆ ಶತಮೂರ್ಖನ ಹೇಳಿಕೆಯನ್ನ, ಆ ಶತಮೂರ್ಖನ ಸೆಂಟಿಮೆಂಟ್ ಅನ್ನ ಈಗ ಅನ್ಫಾರ್ಚುನೇಟ್ಲಿ ನ್ಯಾಯಾಲಯ ಪರಿಗಣಿಸಿದೆ. ದಿಸ್ ಇಸ್ ಆಕ್ಚುಲಿ ಹಾರಿಬಲ್. ದಿಸ್ ಇಸ್ ವಾಟ್ ಐ ಬಿನ್ ಸೇಯಿಂಗ್. ನಾನು ಈ ಹೊಸದಾಗಿ ಏನು ಹೇಳ್ತಿಲ್ಲ. ದಿಸ್ ಇಸ್ ಆಕ್ಚುಲಿ ಎ ಕಂಪ್ಲೀಟ್ ಪರ್ವರ್ಷನ್ ಆಫ್ ದ ಲಾ. ಅಂಡ್ ಈ ಪ್ರಕರಣದಲ್ಲಿ ನ್ಯಾಯಾಲಯ ತನ್ನ ಘನತೆಯನ್ನ ಖಂಡಿತ ಕಳ್ಕೊಳ್ಳುತ್ತೆ. ಅಂಡ್ ಆ ಒಂದು ಅಂಶವನ್ನ ಹೇಳ್ಬೇಕಾಗತ್ತೆ, ಯಾಕೆಂದ್ರೆ ನ್ಯಾಯಾಲಯ ಹೇಳಿದ್ದೇ ನ್ಯಾಯವಾಗೋದಿಲ್ಲ, ಅದನ್ನು ಸಮಯೋಚಿತವಾಗಿ ಹೇಳ್ಬೇಕಾಗತ್ತೆ. ಅಂಡ್ ಈ ಕ್ಲಾಸ್ ಡಿಫಮೇಷನ್ ಅನ್ನೋದಕ್ಕೆ ಭಾರತದಲ್ಲಿ ಮಾನ್ಯತೆ ಇರೋದೇ ಇಲ್ಲ. ಯಾತಕ್ಕೆ ಅಂದ್ರೆ ರಾಹುಲ್ ಗಾಂಧಿ ಯಾರವರು? 13 ಕೋಟಿ ಜನರ ಬಗ್ಗೆ ಅವ್ರಿಗೇನ್ ಗೊತ್ತಿದೆ? ಅಂಡ್ ರಾಹುಲ್ ಗಾಂಧಿ ಹೇಳಿಕೆಯನ್ನ ಇಷ್ಟೊಂದು ಗಂಭೀರವಾಗಿ ಪರಿಗಣಿಸಬೇಕಾದ ಅವಶ್ಯಕತೆ ಏನಿದೆ ಯಾರಿಗೆ ಆದ್ರೂ? ಅಂಡ್ ಇನ್ನೊಂದು ಆಸ್ಪೆಕ್ಟ್ ಇದೆ ಅಂದ್ರೆ, ರಾಹುಲ್ ಗಾಂಧಿ ಇಸ್ ಇನ್ ಪಾಲಿಟಿಕ್ಸ್. ಗುಜರಾತ್ ನಲ್ಲಿ ಈ ಬೇಸಿಕಲಿ ಕಾಂಗ್ರೆಸ್ ಇಸ್ ದ ಸೆಕೆಂಡ್ ಬಿಗ್ಗೆಸ್ಟ್ ಅಪೋಸಿಷನ್, ದೇ ಆರ್ ಇನ್ ಅಪೋಸಿಷನ್. ರಾಹುಲ್ ಗಾಂಧಿ ಇಂಟೆನ್ಷನಲಿ ಮೋದಿ ಸಮುದಾಯವನ್ನೆಲ್ಲವೂ ಕೂಡ ಈ ರೀತಿ ಅವಹೇಳನ ಮಾಡ್ಲಿಕ್ಕೆ ಮುಂದೆ ಹಾಕ್ತಾರ? ಅಂಡ್ ದಟ್ಸ್ ಅ ಬೇಸಿಕ್ ಕಾಮನ್ ಸೆನ್ಸ್ ಅಲ್ಲ.
ಸೊ ದಿಸ್ ಪ್ರಕರಣ ಬಂದು ಐ ವುಡ್ ಸೇ ಅಂಡ್ ಪ್ರಮುಖವಾಗಿ ಈ ಕಾರ್ಯಕ್ರಮ ನೋಡ್ತಿರುವಂತವರು ಮೊದಲನೇದಾಗಿ ಕೇಳ್ಬಹುದು ಹೂ ಇಸ್ ದಿಸ್ ಲಾಯರ್ ಈತ ಹೇಳಲಿಕ್ಕೆ ವಾಟ್ ಈಸ್ ಈಸ್ ಎಂಟೈಟಲ್ಮೆಂಟ್ ಅಂತ ಫಸ್ಟ್ ಆಫ್ ಆಲ್ ಡಿಫಮೇಷನ್ ಕಾನೂನು ಬಗ್ಗೆ ಸ್ವಲ್ಪ ಅಲ್ಪ ಸ್ವಲ್ಪ ಗೊತ್ತಿರಬಹುದು ಅದಕ್ಕೆ ಅಂದ್ರೆ ಇತ್ತೀಚೆಗೆ ಕೆಂಪಣ್ಣ ಮತ್ತೆ ಅವರು ಕಾಂಟ್ರಾಕ್ಟ್ ಅಸೋಸಿಯೇಷನ್ ವ್ಯಕ್ತಿಗಳ ವಿರುದ್ಧ ಇದ್ದಂತ ಸಮನ್ಸ್ನ ರದ್ದು ಮಾಡಿಸಿದ್ದು ನಮ್ಮ ಕಚೇರಿ. ಕರ್ನಾಟಕದಲ್ಲಿ ಸುಮಾರು 350 ಕೋಟಿ ರೂಪಾಯಿಗಳ ವರ್ತ್ ಸಿವಿಲ್ ಡಿಫಮೇಷನ್ ಕೇಸಸ್ ಅನ್ನ ಐ ಆಮ್ ಹ್ಯಾಂಡ್ಲಿಂಗ್ ಅಂಡ್ ವೆನ್ ಇಟ್ ಕಮ್ಸ್ ಟು ಡಿಫಮೇಷನ್ ಐ ಸ್ಪೀಕ್ ಆನ್ ನ್ಯಾಷನಲ್ ಚಾನೆಲ್. ಯಾ, ಅಲ್ಲಿಗೆ ಅನುಮಾನ ಶುರುವಾಗುತ್ತೆ, ಏನು ಕಾಂಗ್ರೆಸ್ ನಿಂದ ಆರೋಪ ಬರ್ತಾ ಇತ್ತು, ಈ ಅಂಡರ್ ಇನ್ಫ್ಲೂಯೆನ್ಸ್ ಕೆಲಸ ಮಾಡ್ತಿದ್ಯಾ ಸಾಂವಿಧಾನಿಕ ಸಂಸ್ಥೆಗಳು ಅಂತ ಹೇಳೋದಕ್ಕೆ ಮೋಹನ್ ವಿಶ್ವ ಸರ್ ಉತ್ತರ ಕೊಡಬೇಕು. ಈಗ ಕಾನೂನುಗಳಲ್ಲೇನೆ ಒಂದ್ ರೀತಿಯಾಗಿ ನ್ಯಾಯಾಲಯಗಳು ಕೊಡ್ತಾ ಇರೋ ತೀರ್ಪು ಪ್ರಶ್ನೆ ಮಾಡೋ ರೀತಿಯಲ್ಲಿ ಬಂದ್ಬಿಟ್ಟಿದೆ. ಇದಕ್ಕೆ ಸೆಂಟ್ರಲ್ ಗವರ್ಮೆಂಟ್ ನ ಇನ್ಫ್ಲೂಯೆನ್ಸ್ ಇದೆಯಾ ಅನ್ನೋ ಪ್ರಶ್ನೆ ಹಿಂದಿನಿಂದಲೂ ಕೂಡ, ಯಾವಾಗ ತೀರ್ಪು ಹೊರಗೆ ಬಂತು ಆಗ್ಲಿಂದಲೂ ಕೂಡ ಕಾಂಗ್ರೆಸ್ ಕೇಳ್ತಾ ಬಂದಿದೆ. ಇವತ್ತು ಹೇಳಿದ್ರು ಜಸ್ಟಿಸ್ ಡಿಲೇ ಆಯ್ತು, ಡಿನೇ ಆಗ್ಲಿಲ್ಲ, ಸತ್ಯ ಗೆಲುವು ಸಿಕ್ಕೇ ಸಿಕ್ತು, ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಬಿಜೆಪಿ ಒಂದಲ್ಲ ಒಂದ್ ಹಂತದಲ್ಲಿ ಗೆಲುವು ಸಿಗತ್ತೆ, ಇವತ್ತದ್ ಸಿಕ್ಕಿದೆ ಅಂತ ಹೇಳಿ. ಸೊ ನೇರವಾಗಿ ಮತ್ತೆ ಆರೋಪ ನಿಮ್ ತಟ್ಟೆಗೆ ಬಂದ್ಬೀಳ್ತು. ನೋಡಿ ಸ್ಮಿತಾ, ಕಾಂಗ್ರೆಸ್ನವ್ರ ಸಮಸ್ಯೆ ಏನು ಅಂತ ಹೇಳಿದ್ರೆ, ತಮ್ಮ ಪರವಾಗಿ ಜಡ್ಜ್ಮೆಂಟ್ ಬಂದರೆ ಪ್ರಜಾಪ್ರಭುತ್ವ ದೇಶದಲ್ಲಿ ಅಸ್ತಿತ್ವದಲ್ಲಿದೆ, ತಮ್ಮ ವಿರುದ್ಧ ಬಂದರೆ ಪ್ರಜಾಪ್ರಭುತ್ವ ಅಸ್ತಿತ್ವದಲ್ಲಿದೆ. ಇದೇ ಪ್ರಕರಣದಲ್ಲಿ ಗುಜರಾತ್ ಹೈಕೋರ್ಟು ಕನ್ವಿಕ್ಟ್ ಮಾಡಿದಾಗ ಹೈಕೋರ್ಟ್ನ ತೀರ್ಪಿನ ವಿರುದ್ಧ ಪ್ರತಿಭಟನೆ ಮಾಡಿದವರು ಇಡೀ ದೇಶದಲ್ಲಿ. ಆಗ ಅವರಿಗೆ ಪ್ರಜಾಪ್ರಭುತ್ವದ ಮೇಲೆ ಏನು ಹೇಳ್ತಾರೆ ಅದಕ್ಕೆ ನಂಬಿಕೆ ಇರಲಿಲ್ಲ, ಅದೆಲ್ಲ ಏನು ಗೊತ್ತಾಗ್ಲಿಲ್ಲ ಅವ್ರಿಗೆ. ಮತ್ತೆ ರಾಹುಲ್ ಗಾಂಧಿ ಮತ್ತೆ ಕಾಂಗ್ರೆಸ್ನವರು ಈ ರೀತಿಯ ಪದ ಬಳಕೆ ನಾಲಿಗೆ ಮೇಲೆ ಕಂಟ್ರೋಲ್ದಿರುವಂಥ ಒಂದು ಇತಿಹಾಸನೇ ಇದೆ. 2014 ಇದೇ ರಾಹುಲ್ ಗಾಂಧಿ ಮಾತಾಡ್ತಾ RSS ನವರು ಮಹಾತ್ಮ ಗಾಂಧಿಯನ್ನು ಕೊಂದರು ಅಂತ ಹೇಳಿದರು. ಅದು 2019 ಇನ್ನೊಂದು ಡೆಫಮೇಷನ್ ಕೇಸ್ ಆಗಿ ಆಗಲೂ ಇದೇ ರೀತಿ ಆಗಿತ್ತು, ಮತ್ತೆ ಅಪೀಲ್ಗೆ ಹೋದರು, ಮತ್ತೆ ಅದಲ್ಲೇ ಸ್ಟೇ ಆಯಿತು. ಮತ್ತೆ ರಫೇಲ್ ವಿಚಾರದಲ್ಲೂ ಅಷ್ಟೇ, ಇದೇ ರೀತಿ ಸುಳ್ಳು ಹೇಳ್ಕೊಂಡು ತಿರುಗಿದ್ರು, ಕೊನೆಗೆ ಅದನ್ನು ಕ್ಷಮೆ ಕೇಳಿದ್ರು ಕೋರ್ಟಲ್ಲಿ ಹೋಗಿ, ಕೋರ್ಟ್ ಕ್ಷಮಿಸ್ತು ಅದನ್ನು ತೆಗೆಸ್ತು. ಮತ್ತೆ ಅದಾದಮೇಲೆ ಈಗಲೂ ಅಷ್ಟೇನೇ, ಮೋದಿಯವ್ರನ್ನ ಟೀಕಿಸೋ ಬರದಲ್ಲಿ ಆ ಎಂಟೈರ್ ಸಮುದಾಯವನ್ನೇ ಟೀಕೆ ಮಾಡಿದ್ರು. ಸೊ ದಿಸ್ ಶೋಸ್ ಇಟ್ಸ್ ಲೈಕ್ ಅನ್ ಹ್ಯಾಬಿಚುವಲ್ ಅಫೆನ್ಸ್, ಇದು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬರ್ತಾ ಇರೋದು. ಕೋರ್ಟ್ ಇದನ್ನೆಲ್ಲ ಅಬ್ಸರ್ವ್ ಮಾಡುತ್ತೆ. ಇದು ಯಾವುದೋ ಒಂದು ಕೇಸ್ ಅಲ್ಲ, ನಮ್ಮ ವಕೀಲರು ಹೇಳ್ತಾ ಇದ್ರು ಡೆಫಮೇಷನ್ ಎಲ್ಲ ಅಂತ, ಬಟ್ ಅದು ಟೆಕ್ನಿಕಾಲಿಟೀಸ್ ಹೋಗೋದು ಬೇಡ. ಬಟ್ ಇಂಟೆನ್ಷನ್ ಅಂತಲೂ ಇದೆ, ಒಂದು ಕೋರ್ಟಲ್ಲಿ ಜಡ್ಜ್ಮೆಂಟ್ ಮಾಡ್ಬೇಕಾದ್ರೆ ಜಡ್ಜಸ್ ಆಗ್ಬೋದು, ಕೇಸ್ ಆರ್ಗ್ಯೂ ಮಾಡ್ಬೇಕಾದ್ರೆ ಇಂಟೆನ್ಷನ್ನು ಮೈಂಡು ಅದು ಮ್ಯಾಟರ್ಸ್. ದಟ್ ಆಲ್ಸೋ ಕೋರ್ಟ್ ವುಡ್ ಹ್ಯಾವ್ ಸೀನ್. ಫಸ್ಟ್ ಪಾಯಿಂಟ್. ಎರಡನೇದು, ಕಾಂಗ್ರೆಸ್ನ ಇತರೆ ನಾಯಕರನ್ನ ತಗೊಂಬನ್ನಿ. ಸೋನಿಯಾ ಗಾಂಧಿ ಅವರೇ ಮೌತ್ ಕಾ ಸೌದಾಗರ್ ಅಂತ ಕರೀಲಿಲ್ವಾ? ದಿಗ್ವಿಜಯ್ ಸಿಂಗ್ ಅವರು ಕೆಟ್ಟ ಕೆಟ್ಟ ಪದಗಳನ್ನ ಬಳಸಲಿಲ್ವಾ ಮೋದಿ ಅವರ ಮೇಲೆ? ಹಂಗ ಹೋದ್ರೆ ನಿಮ್ಮ ಪಕ್ಷದವರು ಯಾರು ಕೂಡ ಬಾಯಿಗೆ ಬ್ರೇಕ್ ಹಾಕೊಳ್ಳಿಲ್ಲ ಅಂತ ಹೇಳಿ ನಿಖೇತ್ ಅವರು ಹೇಳಬೇಕು, ಬಟ್ ಅವರು ಹೇಳಿಲ್ಲ. ಬಟ್ ಸ್ಟಿಲ್ ನಾ ಹೇಳೋದು ಕೇಳಿ, ಬರ್ತೀನಿ ಕೇಳಿ, ನಾ ಹೇಳೋದು ಆಯ್ತಲ್ಲ. ಸೊ ಈ ರೀತಿಯಾಗಿ ಹೇಳಿಕೆಗಳನ್ನ ಅವ್ರು ಕಂಟಿನ್ಯೂಸ್ ಆಗಿ ಕೊಟ್ಕೊಂಡು ಬರ್ತಾನೆ ಇದ್ದಾರೆ. ಆದ್ರಿಂದನೇ ಕೋರ್ಟ್ ಇವತ್ತು ಈ ತರ ಕೊಟ್ಟಿರೋದು. ಪ್ಲಸ್ ನಾವು ಕೋರ್ಟು ಯಾವುದೇ ತೀರ್ಪು ಕೊಟ್ಟರು ನಾವು ಅದನ್ನು ತಗೊಳ್ತೀವಿ. ನಾವು ಕಾಂಗ್ರೆಸ್ನವ್ರ ಥರ ಅದ್ರ ವಿರುದ್ಧ ಪ್ರತಿಭಟನೆ ಮಾಡೋದು ನಾಳೆ ಬೆಳಗ್ಗೆ, ಅಥವಾ ಎಲ್ಲೋ ಏನೋ ಬೆಂಕಿ ಹಚ್ಚೋದು, ಎಲ್ಲ ಕಲ್ಲೊಡೋದು, ಅಂತ ಕೆಲಸ ಮಾಡ್ಲಿಕ್ಕೆ ಹೋಗೋದಿಲ್ಲ. ಬಿಕಾಸ್ ಕೋರ್ಟ್ ನ್ಯಾಯಾಲಯ ಇಸ್ ಅಲ್ಟಿಮೇಟ್. ಇವತ್ತು ಇವರು ಸುಪ್ರೀಂ ಕೋರ್ಟ್ನ ಈ ರೀತಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ರು, ಹಿಂದಿನ ಹೇಳಿಕೆಗಳನ್ನ ಪರಿಗಣಿಸಿ ಅದರ ಅರ್ಥವನ್ನ ಅಥವಾ ಉದ್ದೇಶವನ್ನ ಅರ್ಥ ಮಾಡಿಕೊಂಡು ಕೋರ್ಟ್ನ ತೀರ್ಪುಗಳು ಡಿಸೈಡ್ ಆಗುತ್ತೆ ಸರ್. ಅಲ್ಲ, ಆಬ್ವಿಯಸ್ಲಿ ಒಬ್ಬ ಮನುಷ್ಯ ಕಂಟಿನ್ಯೂಸ್ ಆಗಿ ಗಿಲ್ಟಿ ಆಗಿದ್ದ ಅಥವಾ ಅವನ ಹ್ಯಾಬಿಟ್ ಆಗಿತ್ತು ಅಂತ ಹೇಳಿದ್ರೆ ಅದು ಕನ್ಸಿಡರೇಷನ್ ಬಂದೇ ಬರುತ್ತೆ. ಧನಂಜಯ್ ಸರ್, ಹೇಳಿ ಒಂದ್ ನಿಮಿಷ. ಧನಂಜಯ್, ನಮ್ಮ ನಿಖೇತ್ ರಾಜ್ ಅವರು ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡಿದ್ರು, ಆಮೇಲೆ ಮಾನವಂತ ಸರ್ಕಾರ ಅಂತ ಮಾತಾಡೋ. ಕರ್ನಾಟಕದಲ್ಲೂ ಒಂದು ಮಾನವಂತ ಸರ್ಕಾರ ಇದೆ. ಅದು ಯಾವ ರೀತಿ ನಡ್ಕಂತು ಅನ್ನೋದನ್ನ ಒಂದು 15 ದಿನದ ಮುಂಚೆ ವಿಧಾನಸೌಧದಲ್ಲಿ ನೋಡಿದೀವಿ. 10 ಜನ ಶಾಸಕರನ್ನ ಒಂದು ಪೇಪರ್ ಎಸ್ತಿದ್ದಕ್ಕೆ ಯಾವ ರೀತಿಯಾಗಿ ಅಮಾನತುಗೊಳಿಸ್ತು ನಾವು ನೋಡಿದ್ದೀವಿ. ಐ ಆಮ್ ಸಾರಿ ಸರ್, ಒಂದು ಪೇಪರ್ ನ ಎಲ್ಲಿ ಎಸೆದ್ರು ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಯಾರ ಮೇಲೆ ಎಸೆದ್ರು ಅನ್ನೋದು ಮ್ಯಾಟರ್ ಆಗುತ್ತೆ. ಗೌಡರನ್ನ ಎಳೆದಾಡಿರ್ಲಿಲ್ವಾ? ಆಯ್ತಲ್ಲ. ಸೊ ಇಲ್ಲೂ ಒಂದು ಮಾನವಂತ ಸರ್ಕಾರ ಅಂತ ಇತ್ತು, ಇಲ್ಲೂ ಒಬ್ರು ಮಾನವಂತ ಸರ್ಕಾರ ರೆಪ್ರೆಸೆಂಟ್ ಮಾಡುವಂತ ಸ್ಪೀಕರ್ ಇದ್ರು, ಅವರು ಯಾವ ರೀತಿ ನಡ್ಕೊಂಡ್ರೆ ಅನ್ನೋದನ್ನ ತೋರಿಸಬೇಕಾಗುತ್ತೆ. ಮತ್ ಆಗ ಪ್ರಜಾಪ್ರಭುತ್ವ ಇವ್ರಿಗೆ ಅಪಾಯದಲ್ಲಿ ಇರಲೇ ಇಲ್ಲ. ಮಣಿಪುರದ ಘಟನೆ ಯಾಕೆ ಹೇಳ್ತೀರಾ? ರಾಜಸ್ಥಾನ ಘಟನೆ ಹೇಳಿ. ಯಾಕೆ ಕಲಬುರಗಿನಲ್ಲಿ ಒಂದು ದಲಿತ ಬಾಲಕಿ ಮೇಲೆ ಅತ್ಯಾಚಾರ ಕೊಲೆ ಆಯ್ತಲ್ಲ, ಯಾಕೆ ಚರ್ಚೆಗೆ ಬರ್ತಾನೆ ಇಲ್ಲ? ಹಿಂಗ ಬಂದಾಗ ಏನನ್ಸುತ್ತೆ ಗೊತ್ತಾ, ಕಾಂಗ್ರೆಸ್ನವರು ಎಲ್ಲಿ ಬಿಜೆಪಿ ಆಡಳಿತ ನಡೆಸ್ತಾ ಇದೆ ಅಲ್ಲಾಗೋ ಕ್ರೈಮ್ ಮಾತ್ರ ಕ್ರೈಮು ಅಂತಾರೆ, ನೀವು ಎಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಲ್ಲಾಗೋ ಕ್ರೈಮ್ ಮಾತ್ರ ಕ್ರೈಮು. ಅರೆ, ಜನಸಾಮಾನ್ಯರ ಪ್ರಾಣ ಯಾವುದೇ ರಾಜ್ಯದಲ್ಲಿ, ಯಾವುದೇ ರಾಜ್ಯದಲ್ಲಿ ಒಂದ್ ಹೆಣ್ಮಗಳ ಮೇಲೆ ಅನ್ಯಾಯ ಆದ್ರೆ ಅನ್ಯಾಯ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಧನಂಜಯ್ ಸರ್ ಇಂದ ಉತ್ತರ ಪಡ್ಕೊಂಡ್ಬಿಡೋಣ.
ಧನಂಜಯ್ ಸರ್ ಇಂದ ಉತ್ತರ ಪಡ್ಕೊಂಡ್ಬಿಡೋಣ. ಆಯ್ತು ಆಯ್ತು, ಧನಂಜಯ್ ಸರ್ ಹತ್ರ ಧನಂಜಯ್ ಸರ್ ಚರಣ್ ಗೌಡರು ರಿಯಾಕ್ಷನ್ ನಾನು ತಗೊಂಡಿಲ್ಲ. ಧನಂಜಯ್ ಸರ್ ಧನಂಜಯ್ ಸರ್ ಮೋಹನ್ ವಿಶ್ವ ಅವರು ಹೇಳ್ತಾ ಇದ್ರು, ಒಬ್ಬ ವ್ಯಕ್ತಿಯ ಹಿಂದಿನ ಹೇಳಿಕೆಗಳು ಅದರ ಉದ್ದೇಶಗಳು ಇದನ್ನೆಲ್ಲ ಪರಿಗಣನೆಗೆ ತೆಗೆದುಕೊಂಡೇ ಆದೇಶಗಳು ಹೊರಬಿದ್ದಿರಬಹುದು, ಈ ರೀತಿಯ ಪಾಸಿಬಿಲಿಟೀಸ್ ಇದೆಯಾ ಇಲ್ವಾ? ಅವ್ರು ರಾಹುಲ್ ಗಾಂಧಿ ಅವರ ವಿರುದ್ಧ ಹಲವಾರು ಬೇರೆ ಪ್ರಕರಣಗಳಿದ್ದಾವೆ, ಬಟ್ ಅವೆಲ್ಲವೂ ಕೂಡ ಪ್ರಕರಣಗಳಾಗೆ ಟ್ರಯಲ್ ಹಂತದಲ್ಲಿದ್ದಾವೆ. ಯಾವುದೇ ಒಂದು ಪ್ರಕರಣದಲ್ಲಿ ಅವರಿಗೆ ಶಿಕ್ಷೆ ಆಗಿಲ್ಲ. ಅಂಡ್ ನಮ್ಮ ಈ ಎಲ್ಲ ಕ್ರಿಮಿನಲ್ ಅಫೆನ್ಸಸ್ ಅಲ್ಲಿ ಇನ್ನೋಸೆನ್ಸ್ ಇಸ್ ಪ್ರಿಸ್ಯೂಮ್ಡ್, ಸೊ ಆತ ನಿರ್ದೋಷಿ ಅನ್ನುವಂತ ಪ್ರಿಸಂಪ್ಷನ್ ಇಂದ ಶುರು ಮಾಡ್ಬೇಕಾಗತ್ತೆ, ಅದನ್ನ ನ್ಯಾಯಾಲಯ ಪರಿಗಣನೆಗೆ ತಗೊಳ್ಳೇಕೂಡ್ದು. ಒಂದು ಎರಡನೇದೇನಾಗತ್ತೆ ಅಂದ್ರೆ, ಸಾರ್ವಜನಿಕರು ಈಗ ಈ ಒಂದು ತೀರ್ಪು, ರಾಹುಲ್ ಗಾಂಧಿ ಅವರ ವಿರುದ್ಧ ಕೊಟ್ಟಂತ ತೀರ್ಪು, ಈಗ ಅಲ್ಲಿ ಇರುವಂತ ಕಾಂಗ್ರೆಸ್ ವಕ್ತಾರರು ಒಂದು ವೇಳೆ ಎಲ್ಲಾ ಬಿಜೆಪಿ ಸದಸ್ಯರು ಕಳ್ಳರು ಅಂತ ಹೇಳಿದ್ರೆ ಅದನ್ನ ಹೇಳ್ಬೇಕಾಗತ್ತೆ. ಪ್ರಜಾಪ್ರಭುತ್ವದಲ್ಲಿ ಆ ತರಹದ ಹೇಳಿಕೆಯನ್ನ ನಾವು ಕೇಳಿಕೊಂಡು ಸುಮ್ಮನೆ ಆಗ್ಬೇಕಾಗತ್ತೆ? ಅಂತ ಒಂದು ಹೇಳಿಕೆಯನ್ನ ಕೊಡ್ಲಿಕ್ಕೂ ಕೂಡ ಅವಕಾಶ ಮಾಡಿದರೂ ಆಗಿತ್ತು. ಅಂಡ್ ಬಿಜೆಪಿ ಅವರು ಕೂಡ ಹೇಳ್ತಾರೆ ಕಾಂಗ್ರೆಸ್ ಅವರೆಲ್ಲ ಕಳ್ಳರು ಅಂತ. ಅಂದ್ರೆ ಪ್ರಾಮಾಣಿಕತೆ ಮೆರೆಯುವಂತ ಯಾವ್ದಾದ್ರು ಒಬ್ಬ ವ್ಯಕ್ತಿ ನ್ಯಾಯಾಲಯಕ್ಕೆ ಹೋಗಿ ಹೇಳಿಕೆ ಕೊಟ್ಟಂತವನ ವಿರುದ್ಧ 2 ವರ್ಷಗಳ ಸಜೆಯನ್ನ ಕೊಡ್ಲಿಕ್ಕೆ ಅವಕಾಶ ಇರಬೇಕಾ? ನಾಟ್ ಅಟ್ ಆಲ್. ಸೊ ಆ ಒಂದು ಆಯಾಮದಲ್ಲಿ ನೋಡಿದ್ರೆ ರಾಹುಲ್ ಗಾಂಧಿ ಅವರ ವಿರುದ್ಧ ಆಗಿರುವಂತ ಪ್ರಕರಣ ಒಂದು ಡೆಮೋಕ್ರಸಿಯನ್ನ ಕುಂಠಿತಗೊಳಿಸುವಂತ ಪ್ರಕರಣ ಅಂತ ಹೇಳೋದ್ರ ಜೊತೆಗೆ ಮತ್ತೊಂದು ಒಂದು ಅಂಶ ಏನ ಇಟ್ಕೊಳ್ಬೇಕಂದ್ರೆ, ಈಗ ರಾಹುಲ್ ಗಾಂಧಿ ಅವರಿಗೆ ಕೊಟ್ಟರೋ ರಿಲೀಫ್ಗೆ ಕೇವಲ ಕಾಂಗ್ರೆಸ್ನವ್ರು ಮಾತ್ರ ಚಪ್ಪಾಳೆಯನ್ನ ತಟ್ಟಬೇಕಾಗತ್ತೆ. ಯಾಕಂದ್ರೆ ರಾಹುಲ್ ಗಾಂಧಿ ಅವರಿಗೆ ನಿಜಕ್ಕೂ ಕೂಡ ಅನ್ಯಾಯವಾಗಿದೆ ಅಂತ ಒಂದು ಭಾವನೆಯನ್ನ ಬಂದಿದ್ದಿದ್ರೆ ಅವರು ಆಡಳಿತದಲ್ಲಿ ಇರುವಂತ ಕಾಂಗ್ರೆಸ್ ರಾಜ್ಯಗಳಲ್ಲಿ ಕ್ರಿಮಿನಲ್ ಡಿಫಾಮೇಷನ್ ಅನ್ನು ರದ್ದು ಮಾಡ್ಲಿಕ್ಕೆ ಕ್ರಮವನ್ನ ತಗೊಳ್ತಿದ್ರು. ಹಿ ಹ್ಯಾಸ್ ನಾಟ್ ಡನ್ ದಟ್. ಅದೇ ಕ್ರಿಮಿನಲ್ ಡಿಫಾಮೇಷನ್ ಅನ್ನು ಇಟ್ಕೊಂಡು ಈ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಖಂಡಿತ ಪ್ರಕರಣವನ್ನ ದಾಖಲಿಸ್ತಾರೆ, ಅಂಡ್ ರಾಜಸ್ಥಾನ್ ಅಲ್ಲಿ ಗೆಹ್ಲೋಟ್ ಅವರು ಪ್ರಕರಣವನ್ನ ದಾಖಲಿಸ್ತಾರೆ. ಸೊ ರಾಹುಲ್ ಗಾಂಧಿ ಅವರಿಗೆ ಸಿಕ್ಕಿರುವಂತ ರಿಲೀಫ್ ಅನ್ನ ದೇಶದ ಜನತೆ ಸಂಭ್ರಮಿಸೋದ್ರ ಬದಲು ಕೇವಲ ಕಾಂಗ್ರೆಸ್ ಕಾರ್ಯಕರ್ತರಷ್ಟೇ ಒಂದು ಸಂಭ್ರಮಿಸಬೇಕಾಗತ್ತೆ. ಯಾಕೆ ಅಂದ್ರೆ, ಒಂದು ವೇಳೆ ರಾಹುಲ್ ಗಾಂಧಿ ಅವರಿಗೆ ಪ್ರಾಮಾಣಿಕವಾಗಿ ಈ ಒಂದು ಘಟನೆಯಿಂದ ನೋವಾಗಿದೆ ಅಂತ ಅನ್ಸಿದ್ರೆ, ಈ ವುಡ್ ಹ್ಯಾವ್ ಟೇಕನ್ ದಟ್ ರಿಮಿಡಿಯಲ್ ಸ್ಟೆಪ್. ಇಟ್ ಇಸ್ ನಾಟ್. ಕ್ರಿಮಿನಲ್ ಡಿಫಾಮೇಷನ್ ಅನ್ನು ಅಬಾಲಿಷ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ನಡೆದಿದೆ. ಅಂಡ್ ಈ ವುಡ್ ಹ್ಯಾವ್ ಟೇಕನ್, ಯಾಕಂದ್ರೆ ಇದು ರಾಜ್ಯ ಒಂದು ಸಬ್ಜೆಕ್ಟ್ ಆಗೋದ್ರಿಂದ ಈ ಕೂಡ ಅಬಾಲಿಷ್ ಮಾಡಿದ್ರೆ ಅಲ್ಲ, ಅವರು ಅನ್ನೋದಕ್ಕಿಂತ ಅವ್ರ ಪಕ್ಷ ಅನ್ನೋ ತರದಲ್ಲಿ ಪರಿಗಣಿಸಬಹುದು. ಯಾಕಂದ್ರೆ ಅವ್ರ ಅನರ್ಹರಾದ ಸಂಸದರಾಗಿದ್ರಿಂದ ಈ ರೀತಿಯ ನಿರ್ಧಾರಗಳನ್ನ ಕೈಗೊಳ್ಳಿಕ್ಕೆ ವೈಯಕ್ತಿಕವಾಗಿ ಅವ್ರ ಹತ್ರ ಪವರ್ಸ್ ಇತ್ತೋ ಇಲ್ಲೋ ಅದ್ ಬೇರೆ ಪ್ರಶ್ನೆ. ಈಗ ನಾನು ಚರಣ್ ಗೌಡ ಸರ್ ನಿಮ್ಮನ್ ಕೇಳ್ತೀನಿ, ಈ ಹಿಂದೆ ಅನೇಕ ಬಾರಿ ಚುನಾವಣೆಗಳ ಸಂದರ್ಭದಲ್ಲಿ ನಿಮ್ಮ ಪಕ್ಷದಿಂದ ಕೂಡ ಈ ರೀತಿಯಾದ ಮಾತುಗಳು ವ್ಯಕ್ತವಾಗಿತ್ತು, ಸಾಂವಿಧಾನಿಕ ಸಂಸ್ಥೆಗಳು ಅಪಾಯದಲ್ಲಿವೆ, ಅಂಡರ್ ಇನ್ಫ್ಲೂಯೆನ್ಸ್ ವರ್ಕ್ ಆಗ್ತಿವೆ ಅಂತ ಹೇಳಿ. ಈಗ ರಾಹುಲ್ ಗಾಂಧಿ ಅವರ ಪ್ರಕರಣ ಬಂದಾಗಲೂ ಕೂಡ ಅದೇ ರೀತಿಯಲ್ಲಿ ಅಭಿಪ್ರಾಯಗಳು ವ್ಯಕ್ತವಾಗಿತ್ತು ಕಾಂಗ್ರೆಸ್ ಕಡೆಯಿಂದ. ಇವತ್ತಿನ ಸುಪ್ರೀಂ ಕೋರ್ಟ್ನ ತೀರ್ಪು ಯಾವ ರೀತಿ ಪರಿಗಣಿಸ್ತಿದ್ದೀರಿ ತಾವು? JDS ಪಕ್ಷ ಇದನ್ನ ಯಾವ ರೀತಿ ನೋಡ್ತಿದೆ ಅಂತ? ಪಕ್ಷ ಅನ್ನೋದಕ್ಕಿಂತಲೂ ಈ ನೆಲದ ಕಾನೂನು ಇವತ್ತೇನು ಕೊಟ್ಟಿದೆ ಅದನ್ನ ಸ್ವಾಗತ ಮಾಡೋಣ. ಆಮೇಲೆ ಈ ದೇಶದಲ್ಲಿ ರಾಹುಲ್ ಗಾಂಧಿಯವರು ಒಬ್ಬರೇ ಭಾಷಣ ಮಾಡಿ ಡಿಫಾಮೇಷನ್ ಮಾಡಿಸ್ಕೊಂಡ್ರ, ರಾಹುಲ್ ಗಾಂಧಿ ಮುಂಚೆ ಎಷ್ಟೋ ಜನ ಭಾಷಣ ಮಾಡಿ ಇಂದಿರಾ ಗಾಂಧಿ ಅವ್ರ ಮೇಲೆ ಎಂತೆಂಥ ಪದಗಳನ್ನ ಪ್ರಯೋಗ ಮಾಡಿದ್ದಾರೆ. ನಾವೆಲ್ಲ ಸಾರ್ವಜನಿಕ ಬದುಕಿನಲ್ಲಿದ್ದವರು, ಇಷ್ಟೊತ್ತು ಯಾರೋ ಹೇಳ್ತಾಯಿದ್ರು ಮೋದಿಯವರ ಸಮುದಾಯ 14 ಕೋಟಿ ಜನ ಇದ್ದಾರೆ ಅಂತ. ಗೌಡ್ರ ಬಗ್ಗೆ ಏನೇನೇ ಅಂತಿದ್ದಾರಪ್ಪ, ದೇವೇಗೌಡ್ರಿಗೆ ಹೇಳದೇ ಇರೋ ಪದಗಳೇ ಇಲ್ವಲ್ಲಪ್ಪ. ಸಿದ್ದರಾಮಯ್ಯನವರೇ ಪದ ಪ್ರಯೋಗ ಮಾಡಿದ್ದಾರೆ ಗೌಡ್ರಗಳ ಬಗ್ಗೆ. ಕುರುಬರಲ್ಲಿ ಗೌಡ್ರಿದ್ದಾರೆ, ಲಿಂಗಾಯತರಲ್ಲಿ ಗೌಡ್ರಿದ್ದಾರೆ, ಒಕ್ಕಲಿಗರಲ್ಲಿ. ನಾನಾಗಿ ಮೋದಿಯವ್ರನ್ನ ಸಮುದಾಯನೇ ಮಾಡಿಬಿಟ್ರಲ್ಲ ಅಂತ. ಮೋದಿ ಅವರು ಯಾವತ್ತಿಂದ ಸಮುದಾಯ ರಾಜಕೀಯ ನಾಯಕರ ಬಾಯಿ ನಾನು ಹೇಳೋದು, ಇಷ್ಟೊತ್ತಿಂದ ಯಾರೋ ಇನ್ನೊಬ್ರು ಇದ್ರು ಹಿರಿಯರು ನಮ್ಮ ಸಮುದಾಯ 14 ಕೋಟಿ ಜನ ಇದೀವಿ ಅವಮಾನ ಆಗಿದೆ ಅಂತ. ಆಕಸ್ಮಿಕವಾಗಿ ನರೇಂದ್ರ ಮೋದಿ ಅವರು ಏನಾದರೂ ಮುಖ್ಯಮಂತ್ರಿನೋ ಪ್ರಧಾನಮಂತ್ರಿನೋ ಆಗಿಲ್ಲ ಅಂದ್ರೆ ಆ ಸಮುದಾಯಕ್ಕೆ ಅವಮಾನನೇ ಆಗ್ತಾ ಇರಲಿಲ್ಲ, ಕೇಳ್ತಾನೆ ಇರಲಿಲ್ಲ, ಡಿಫಾಮೇಷನ್ ಆಗ್ತಾ ಇರಲಿಲ್ಲ. ಅವತ್ತು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಇಲ್ಲದೆ ಲಲಿತ್ ಮೋದಿನೋ ನೀರವ್ ಮೋದಿನೋ ಇವರೇನೋ ಬೈದ್ಬಿಟ್ಟಿದ್ರೆ ಅದಕ್ಕೆ ಡಿಫಾಮೇಷನ್ಗೆ ಹೋಗ್ತಾ ಇರಲಿಲ್ಲ. ಜಸ್ಟ್ ಬಿಕಾಸ್ ಆಫ್ ನರೇಂದ್ರ ಮೋದಿ ಅವರು ಒಂದು ಪ್ರಧಾನಮಂತ್ರಿ ಆಗಿದ್ದಾರೆ ಅಂತ ಹೇಳಿ ನಾವು ಮೋದಿನ ಶಬ್ದಗಳನ್ನೇ ಬಳಸಬಾರ್ದು ಅನ್ನೋದಾದರೆ, ಮೋದಿ ಎಲ್ಲ ಕಳ್ಳರು ಅಂದರೆ ನರೇಂದ್ರ ಮೋದಿನೂ ಸೇರಿ ಅಂತ ಏನು ಅವ್ರು ಹೇಳಿಲ್ಲಲ್ಲ, ನರೇಂದ್ರ ಮೋದಿ ಸೇರಿಸಿ ಅಂತ ರಾಹುಲ್ ಗಾಂಧಿ ಹೇಳಿಲ್ಲ. ನಾವು ಇಲ್ಲಿ ಡಬಲ್ ಸ್ಟ್ಯಾಂಡರ್ಡ್ ಮಾತಾಡಬಾರ್ದು. ಗುಜರಾತ್ ಹೈಕೋರ್ಟು ಮತ್ತು ಗುಜರಾತ್ ಯಾವ ಆಯಾಮದಲ್ಲಿ ತಗೊಂಡು ಕೊಟ್ಟಿತ್ತು ನಮಗೆ ಗೊತ್ತಿಲ್ಲ.
ಸುಪ್ರೀಂ ಕೋರ್ಟ್ ಇಟ್ಸ್ ಟೇಕನ್ ಇನ್ ಅ ಬೆಟರ್ ಮ್ಯಾನರ್. ಇಲ್ಲಿ ನರೇಂದ್ರ ಮೋದಿ ಅವರು ಕಳ್ಳರು ಅಂತ ಹೇಳಿದ್ರೆ ಎಸ್ ಯು ವುಡ್ ಹವ್ ಕಮಿಂಗ್ ಅಂಡರ್ ಡಿಫಾಮೇಷನ್. ಧನಂಜಯ ಅವರು ಹೇಳ್ತಾ ಇದ್ರು ಡಿಫಾಮೇಷನ್ ಬರೋದಾದ್ರೆ ಮೋದಿ ಅವರು ಕಳ್ಳರು ಎಲ್ಲೇ ನಮ್ಮೂರಾಗ ಯಾರೋ ಒಬ್ಬ ಗೌಡ ಕಳ್ಳ ಅಂದರೆ ಹಂಗಾರೆ ದೇವೇಗೌಡರು ಕಳ್ಳರು ಅಂತ ಹೇಳ್ಬಿಟ್ಟು ನಾವು ಡಿಫಾಮೇಷನ್ ಹಾಕೋಕ್ಕಾಗತ್ತಾ? ಯಾವ ಇವನ್ ಗೌಡ ಇದ್ದ ಅವ್ನು ಕಳ್ಳ ಅವನು ಒಂದಿದ್ದ ತಕ್ಷಣನೇ ಹಾಕೋಕ್ಕಾಗತ್ತಾ ಡಿಫಾಮೇಷನ್? ನಾನು ಹೇಳೋದೇನಂದ್ರೆ ರಾಹುಲ್ ಗಾಂಧಿ ಅವರು ಇಲ್ಲ, ರಾಹುಲ್ ಗಾಂಧಿ ಅವರು ಭಾಷಣ ಮಾಡಿದ್ದಾರೆ, ಭಾಷಣ ಮಾಡ ಆವೇಗದಲ್ಲಿ ಬರ್ಬೋದು ಈ ಶಬ್ದಗಳು. ಸಾರ್ವಜನಿಕ ಬದುಕಿನಲ್ಲಿದ್ದಾಗ ಪ್ರತಿಯೊಂದು ಶಬ್ದನ ಹುಡುಕಿ ಹುಡುಕಿ ಡಿಫಾಮೇಷನ್ ಹಾಕಿದರೆ ಯಾವ ವ್ಯಕ್ತಿನೂ ಹೊರತುಪಡಿಸಿಲ್ಲ, ಮೋದಿಯವರು ಜೈಲಿಗೆ ಹೋಗಬೇಕಾಗತ್ತೆ, ದೇವೇಗೌಡರು ಜೈಲಿಗೆ ಹೋಗಬೇಕಾಗತ್ತೆ. ಹಾಗಾಗಿ ಸಾರ್ವಜನಿಕ ಬದುಕಿನಲ್ಲಿದ್ದಾಗ ಒಂದು ಸಣ್ಣ ಪದ ಪ್ರಯೋಗಗಳಿಗೆ ಇಷ್ಟು ದೊಡ್ಡ ಲೆವೆಲಿಗೆ ತೊಗೊಂಡೋಗೋದು ಯಾರಿಗೂ ಒಳ್ಳೆಯದಲ್ಲ. ಅದು ರಾಹುಲ್ ಗಾಂಧಿಗೂ ಆಗಬಾರ್ದು, ನಾಳೆ ಮೋದಿಯವ್ರಿಗೂ ಆಗಬಾರ್ದು, ನಾಡಿದ್ದು ಸಿದ್ದರಾಮಯ್ಯನವ್ರಿಗೂ ಆಗಬಾರ್ದು, ಇದು ಆಗಬಾರ್ದು ಯಾರಿಗೂ. ಈಗ ನಾವಿಲ್ಲಿ ವಕ್ತಾರರಾಗಿ ಬರ್ತೀವಿ, ನಮ್ಮ ಇಂಟೆನ್ಷನ್ ಒಬ್ಬರು ಹರ್ಟ್ ಮಾಡಬೇಕು ಅಂತ ಅಲ್ಲ. ಈಗ ಇಲ್ಲಿ ಬಿ ಜೆ ಪಿಯವರು ಇದ್ದಾರೆ, ಕಾಂಗ್ರೆಸ್ ಅವರು ಇದ್ದಾರೆ, ಏನೋ ಆವೇಗದಲ್ಲಿ ಒಂದು ಪದ ಬಂದ್ಬಿಡುತ್ತೆ. ವೀರ್ ಆಸ್ಕಿಂಗ್ ಸಾರಿ, ದಟ್ಸ್ ಆಲ್. ನಾವು ಇದು ಇದೆಲ್ಲ ಜನತಾ ನ್ಯಾಯಾಲಯದಲ್ಲೇ ಡಿಸೈಡ್ ಆಗಬೇಕು, ಇದನ್ನೆಲ್ಲ ಜನತಾ ನ್ಯಾಯಾಲಯದಲ್ಲೇ ಮಾತಾಡಬೇಕು. ಮೋದಿ ಅವ್ರನ್ನ ಕಳ್ಳರಂದ್ರು ರಾಹುಲ್ ಗಾಂಧಿ, ಮೋದಿ ಅವ್ರನ್ನ ಕಳ್ಳರಂದ್ರು ರಾಹುಲ್ ಗಾಂಧಿ ಅಂತ ಹೇಳಿ ತೊಂದರೆ ಇಲ್ಲ. ಇದನ್ನೊಂದು ಡಿಫಾಮೇಷನ್ ಮಾಡಿಸೋದು. ಆಮೇಲೆ ನಮ್ಗೆ ಇನ್ನು ಬೇರೆ ಏನು ಸಂಶಯ ಇಲ್ಲ, ನಡೆದಿದ್ದು ಕೋಲಾರದಲ್ಲಿ, ಕೋರ್ಟ್ಗೆ ಆಗಿದ್ದೇ ಗುಜರಾತಲ್ಲಿ ಯಾಕೆ ಅಂತ. ವೈ ನಾಟ್ ಇನ್ ಮಧ್ಯಪ್ರದೇಶ್, ವೈ ನಾಟ್ ಇನ್ ಕರ್ನಾಟಕ? ಓಕೆ, ಕರ್ನಾಟಕದಲ್ಲೇ ಡಿಫಾಮೇಷನ್ ಮಾಡಿಲ್ಲ, ಕರ್ನಾಟಕದಲ್ಲಿ ಮೋದಿ ಸಮುದಾಯದವ್ರು ಯಾರು ಇಲ್ಲ, ಮೋದಿ ಹೆಸರಿನವ್ರು ಯಾರು ಇಲ್ವಾ? ವೈ ಇಟ್ ಇಸ್ ನಾಟ್ ಹ್ಯಾಪನ್ ಅಂತ ಇದನ್ನೆಲ್ಲ ಡೌಟ್ ಪಡ್ತಾ ಬಂತು. ಓಕೆ, ಇವತ್ತೊಂದು ರಿಲೀಫ್ ಸಿಕ್ಕಿದೆ. ನಾವು ಪ್ರಜಾಪ್ರಭುತ್ವ ಮತ್ತು ಸಾರ್ವಜನಿಕ ಬದುಕಿನಲ್ಲಿರೋರು ಸಣ್ಣ ಪುಟ್ಟ ವ್ಯತ್ಯಾಸಗಳು ಮಾಡ್ತೀವಿ, ನಾವು ಯಾರು ದೇವರುಗಳಲ್ಲ, ವಿ ಆರ್ ಆಲ್ ಆಫ್ಟರ್ ಆಲ್ ಹ್ಯೂಮನ್ ಬೀಯಿಂಗ್, ವಿ ಆರ್ ಬೌಂಡ್ ಟು ಡೂ ಮಿಸ್ಟೇಕ್ಸ್. ಅದಕ್ಕೆ ನಮ್ಮನ್ನು ಮನುಷ್ಯ ಅನ್ನೋದು. ಈಗ ನರೇಂದ್ರ ಮೋದಿ ಏನು ದೇವರ, ಅವರು ಇಂಥ ಪದಗಳು ಅಂತಾರೆ. ಹಾಗಾಗಿ ರಾಹುಲ್ ಗಾಂಧಿ ಅವ್ರಿಗೆ ಇವತ್ತಿನ ಮಟ್ಟಿಗೆ ನಾವು ಸ್ವಾಗತ ಮಾಡೋಣ. ಈ ಬದುಕಿನಲ್ಲಿರೋರು ರಾಹುಲ್ ಗಾಂಧಿ ತರನೂ ತಪ್ಪು ಮಾಡಿದಾಗ ಯಾರ ಮೇಲೂ ಡಿಫಾಮೇಷನ್ ಮಾಡಿದ್ರೆ ಮೌರ್ಯ ಸರ್ ಅಲ್ಲಿಗೆ ಮೇಡಮ್ ಬಿಜೆಪಿ ವಕ್ತಾರರನ್ನ ಹೊರತುಪಡಿಸಿ ಪ್ಯಾನೆಲ್ ನಲ್ಲಿರೋ ಬಹುತೇಕರಿಗೆ, ನಾನು ಇದರಲ್ಲಿ ಇನ್ವಾಲ್ವ್ ಆಗಲ್ಲ, ನಾನು ಪ್ಯಾನಲಿಸ್ಟ್ ಅಲ್ಲ, ಅದಕ್ಕೆ ಹೇಳ್ತಿದ್ದೀನಿ, ಬಹುತೇಕರಿಗೆ ಸುಪ್ರೀಂ ಕೋರ್ಟ್ ನ ಈ ಒಂದು ತೀರ್ಪಿನ ಬಗ್ಗೆ ಸಮಾಧಾನ ಇದೆ. ಹೈಕೋರ್ಟ್ ಬಗ್ಗೆ ಅಬ್ಜೆಕ್ಷನ್ ಇತ್ತು ಅಂತ ಆಯ್ತು, ವಾಟ್ ಎವರ್. ಈಗ ನೆಕ್ಸ್ಟ್ ಬಾರೋ ಪ್ರಶ್ನೆ ಅಂದ್ರೆ ಈ ಅನರ್ಹತೆಯ ಆದೇಶವನ್ನ ವಾಪಸ್ ಪಡೆಯೋದು ಅಂತ ಹೇಳಿ. ಇವತ್ತು ಖರ್ಗೆ ಅವ್ರು ಮಾತನಾಡ್ಬೇಕಾದ್ರೆ ಕೂಡ ಅದೇ ಹೇಳಿದ್ರು, ತೀರ್ಪು ಬಂದಿದ್ದು ಟ್ರಯಲ್ ಕೋರ್ಟ್ ಗುಜರಾತ್ನಿಂದ, ಅದು ಬಂದು ತಲುಪಿ 24 ಗಂಟೆ ಒಳಗೇನೆ ಅನರ್ಹ ಮಾಡಿ ಹಾಕ್ಬಿಟ್ರು. ಈಗ ಬಂದಿರೋದು ದೆಹಲಿ, ಇಲ್ಲೇ ಪಕ್ಕದಲ್ಲೇ ಇದೆ, ನೋಡೋಣ ಎಷ್ಟು ಬೇಗ ಈ ಅನರ್ಹತೆಯ ಆದೇಶವನ್ನ ವಾಪಸ್ ಪಡಿತಾರೆ ಅಂತ ಹೇಳಿ. ನಿಮ್ಗೆ ಅನಿಸ್ತಿದ್ಯಾ ಇಲ್ಲೂ ಏನಾದರೂ ರಾಜಕೀಯ ಡ್ರಾಮಾಗಳು ನಡಿಬಹುದು ಅಂತ ಹೇಳಿ ಅದಕ್ಕೆ ಹೇಳಿದ್ರ ಖರ್ಗೆ ಅವ್ರ ಈ ಮಾತನ್ನ? ಬಹುಶಃ ಖರ್ಗೆ ಅವರು ಆ ಥರದ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡೇ ಮಾತನಾಡಿರ್ತಾರೆ. ಆದರೆ ನಾನು ಧನಂಜಯ್ ಸರ್ ಮಾತನಾಡಿದ್ದನ್ನು ಕೇಳಿಸ್ಕೊಂಡಂತೆ, ಬಹುಶಃ ಒಂದು ಸುಪ್ರೀಂ ಕೋರ್ಟು ಇದಕ್ಕೆ ಸ್ಟೇ ಕೊಟ್ಟ ನಂತರ ಸ್ಪೀಕರ್ ಆಗಿ ಸ್ಪೀಕರ್ ಸ್ಥಾನದಲ್ಲಿ ಕೂತಿರುವಂಥ ವ್ಯಕ್ತಿ ಯಾವುದೇ ಕಾರಣಕ್ಕೂ ತಮ್ಮ ಹುದ್ದೆಗೆ ಕಳಂಕ ತರುವ ರೀತಿಯಲ್ಲಿ ನಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅವರು ಇದನ್ನು ಆದಷ್ಟು ಬೇಗ ಅವಕಾಶ ಮಾಡಿಕೊಟ್ಟು ರಾಹುಲ್ ಗಾಂಧಿ ಅವರಿಗೆ ಸೆಷನ್ನಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಕೊಟ್ಟರೆ ನಿಜವಾಗಿಯೂ ನನಗನ್ಸುತ್ತೆ ಪ್ರಜಾಪ್ರಭುತ್ವದ ರಂಗು ಮತ್ತಷ್ಟು ಜಾಸ್ತಿ ಆಗುತ್ತೆ. ಯಾವ ರಾಹುಲ್ ಗಾಂಧಿ ಅವ್ರನ್ನ ಬಾಯಿ ಮುಚ್ಚಿಸಬೇಕು, ಪಾರ್ಲಿಮೆಂಟಿಂದ ಹೊರಗಡೆ ಇಡಬೇಕು ಅನ್ನುವ ಎಲ್ಲ ಪ್ರಯತ್ನಗಳು ಷಡ್ಯಂತ್ರಗಳು ನಡೆದಿತ್ತು ಅಂತ ಇದೆಷ್ಟೊಳಗಡೆ ಅನುಮಾನ ಕಾಡೋಕೆ ಶುರುವಾಗಿತ್ತು. ಸ್ಪೀಕರ್ ಅವರು ಇಲ್ಲಪ್ಪ ಹಾಗೇನೂ ಇಲ್ಲ, ನಾವು ಇವತ್ತು ಸುಪ್ರೀಂ ಕೋರ್ಟ್ ಹೇಳಿದ ಮೇಲೆ ನಾವು ಅವ್ರಿಗೆ ಅವಕಾಶ ಕೊಟ್ಟಿದ್ದೀವಿ ಅಂತ ಹೇಳಿ ನೇರವಾಗಿ ಆದಷ್ಟು ಶೀಘ್ರದಲ್ಲಿ ಕ್ರಮ ಕೈಗೊಂಡ್ರೆ ಅವ್ರಿಗೆ ಒಳಗೆ ಬರೋದಕ್ಕೆ ಅವಕಾಶ ಕೊಟ್ಟುಬಿಟ್ರೆ ನಾಳೆಯಿಂದಲೇ ಇಡೀ ಸಂಸತ್ತಿನ ತುಂಬ ನಾವು ಈ ದೇಶದ ನಿಜವಾದ ರಿಯಲ್ ಇಶ್ಯೂಸ್ ಏನಿದೆ ಅದರ ಬಗ್ಗೆ ಮಾತನಾಡ್ತೀವಿ. ಈ ರಾಹುಲ್ ಗಾಂಧಿ ಅವರು ನಿಜವಾದ ರಿಯಲ್ ಇಶ್ಯೂಸ್ ಏನಿದೆ, ಮಣಿಪುರಕ್ಕೆ ಹೋಗಿ ಬಂದರು ಅವರು, ಮಣಿಪುರದ ಜನರ ಗೋಳನ್ ಕಂಡ್ರು, ಅದ್ರ ಬಗ್ಗೆ ಮಾತನಾಡ್ತಾರೆ. ಇಂಡಿಯಾ ಶುಡ್ ನೋ ಅಬೌಟ್ ದಿಸ್. ಸೊ ಆ ದಿನಕ್ಕಾಗಿ ಬಹುಶಃ ಕಾಂಗ್ರೆಸ್ ಎದುರು ನೋಡ್ತಾ ಇದೆ, ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡೇ ಬಹುಶಃ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಮಾತುಗಳನ್ನು ಆಡಿದ್ದಾರೆ. ಸರಿ, ಇಲ್ಲಿಗೆ ಮತ್ತೊಂದು ಹಂತ ಏನು ಅಂತಂದ್ರೆ, ಈಗ ಕೊಟ್ಟಿರೋದು ತಡೆ ತೀರ್ಪಿಗೆ, ತೀರ್ಪಿನ ಆದ ಶಿಕ್ಷೆಯ ಪ್ರಮಾಣ ಏನಿತ್ತು ಅದರ ಅನುಷ್ಠಾನಕ್ಕೆ ತಡೆ. ಆದ್ರೆ ಸೆಷನ್ ಕೋರ್ಟ್ ನಲ್ಲಿ ಇನ್ನೊಂದಷ್ಟು ಕಾನೂನಾತ್ಮಕ ಪ್ರಕ್ರಿಯೆಗಳು ನಡೆಯೋದು ಬಾಕಿ ಇರೋದ್ರಿಂದ 2024 ಚುನಾವಣೆ ಹೊತ್ತಿಗೆ ಮತ್ತೇನಾದ್ರೂ ಕಾನೂನಾತ್ಮಕವಾಗಿ ಚಾಲೆಂಜಸ್ ಎದುರಾಗುವ ಸಾಧ್ಯತೆ ಇದೆಯಾ ಅನ್ನೋದು ಪೊಲಿಟಿಕಲ್ ಆಂಗಲ್ ಕೂಡ ಮಾತನಾಡಬೇಕು. ಇಂಡಿಯಾ ಒಕ್ಕೂಟ, ಮೋದಿ ವರ್ಸಸ್ ಇಂಡಿಯಾ ಅನ್ನೋ ಲೋಕಸಭಾ ಚುನಾವಣೆಯ ವೇದಿಕೆ ಸೆಟ್ ಆಗಿರುವ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಮೇಲಿದ್ದ ಈ ಅನರ್ಹತೆಯ ತೂಗುಗತ್ತಿ ಪಕ್ಕಕ್ಕೆ ಹೋಗಿರೋದ್ರಿಂದ ಈ ಇಂಡಿಯಾ ಮೈತ್ರಿ ಕೂಟಕ್ಕೆ ಬರುವ ಉತ್ಸಾಹ, ಪ್ರೋತ್ಸಾಹ, ಬೆಂಬಲ, ಮತ್ತೊಂದು ಮಗದೊಂದು ಶಕ್ತಿ, ಇದೆಲ್ಲ ಚುನಾವಣೆ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ಗೆ ಆ ಮೂಲಕ ಇಂಡಿಯಾಗೆ ಬೂಸ್ಟರ್ ಡೋಸ್ ಆಗುತ್ತೆ. ಇದನ್ನ ವಿರೋಧ ಪಕ್ಷದ ಸ್ಥಾನದಲ್ಲಿರುವ ಬಿಜೆಪಿ ಹಾಗೆ ಜೆಡಿಎಸ್, ನಮ್ಮ ರಾಜ್ಯದಲ್ಲಿ ವಿರೋಧ ಪಕ್ಷದ ಸ್ಥಾನದಲ್ಲಿರುವ ಬಿಜೆಪಿ ಹಾಗೆ ಜೆಡಿಎಸ್ ಯಾವ ರೀತಿ ಪರಿಗಣಿಸುತ್ತೆ, ಚರ್ಚೆ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ನ ನಂತರ.
ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. ಟು ದ ಪಾಯಿಂಟ್, ಟು ದ ಪಾಯಿಂಟ್. ವೆಲ್ಕಮ್ ಬ್ಯಾಕ್. ಸುಪ್ರೀಂ ಕೋರ್ಟ್ನ ಇವತ್ತಿನ ಈ ಒಂದು ಆದೇಶದಿಂದ ರಾಜಕೀಯ, ಅದರಲ್ಲೂ ಮುಂಬರಲಿರುವ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ಆಗಬಲ್ಲ ರಾಜಕೀಯ ಬೆಳವಣಿಗೆಗಳ ಚರ್ಚೆಗೆ ಆಳಕ್ಕಿಳಿಯಕ್ ಮುಂಚೆ ಧನಂಜಯ ಸರ್ ಮತ್ತೊಂದು ಅನುಮಾನ, ಇದಕ್ಕೆ ಉತ್ತರ ನಿಮ್ಮಿಂದ ಬೇಕು. ಈಗ ಶಿಕ್ಷೆಗೆ ಸದ್ಯಕ್ಕೆ ತಡೆ ನೀಡಲಾಗಿರೋದು, ಆದರೆ ಇಡೀ ಪ್ರಕರಣದಿಂದಲೇ ನಿರ್ದೋಷಿಯಾಗಿ ರಾಹುಲ್ ಗಾಂಧಿ ಅವರು ವಾಪಸ್ ಬಂದ್ರ ಅನ್ನೋ ಪ್ರಶ್ನೆಗೆ ಇಲ್ಲ ಅನ್ನೋದು ಬಹುತೇಕ ಸ್ಪಷ್ಟವಾದ ಉತ್ತರ. ಸೊ ಇದು ಮತ್ತೊಮ್ಮೆ ಕೋರ್ಟ್ನಲ್ಲಿ ಪ್ರಕ್ರಿಯೆಗಳು ನಡೆಯೋ ಎಲ್ಲ ಸಾಧ್ಯತೆ ಇರೋದ್ರಿಂದ 2024 ಚುನಾವಣೆ ದೃಷ್ಟಿಯಿಂದ ನೋಡೋದಾದ್ರೆ ಮತ್ತೇನಾದರೂ ಕಾನೂನಾತ್ಮಕ ಸಂಕಷ್ಟಗಳು ರಾಹುಲ್ ಗಾಂಧಿ ಅವ್ರ ಮುಂದೆ ಬರೋ ಸಾಧ್ಯತೆ ಇದೆಯಾ ಅಂತ ಹೇಳಿ. ಹಾಗೇನು ಕಾಣೋದಿಲ್ಲ. ಒಂದು ಕ್ರಿಮಿನಲ್ ಡಿಫಮೇಷನ್ ಕೇಸಸ್ ನಲ್ಲಿ ಕನ್ವಿಕ್ಟ್ ಆದಂತ ವ್ಯಕ್ತಿಗೆ ಗರಿಷ್ಠ ಪ್ರಮಾಣದ ಶಿಕ್ಷೆ 2 ವರ್ಷವಾಗತ್ತೆ. ಗರಿಷ್ಠ ಪ್ರಮಾಣದ ಶಿಕ್ಷೆ ತುಂಬಾ ವಿರಳ. ಹಲವಾರು ಪ್ರಕರಣಗಳಲ್ಲಿ ಕನ್ವಿಕ್ಷನ್ ಆದ ನಂತರ ಕೇವಲ 1 ದಿನ ಅಥವಾ 1-2-3 ತಿಂಗಳಷ್ಟೇ ಕೊಟ್ಟಿರುವಂತ ಪ್ರಕರಣಗಳನ್ನ ನೋಡಿದ್ದೀವಿ. ಸೊ 2 ವರ್ಷಗಳ ಅಸಾಧಾರಣ ಶಿಕ್ಷೆಯನ್ನ ಕೊಡೋದ್ರ ಮುನ್ನ ಆ ಸಮರ್ಥನೆ ಕೊಡೋ ಕೆಲಸದಲ್ಲಿ ನ್ಯಾಯಾಲಯ ಒಂದು ಲೋಪವನ್ನ ಎಸಗಿದೆ. ಯಾವುದೇ ತರಹದ ಸಮರ್ಥನೆ ಇಲ್ಲ ಆ ತನ್ನ ತೀರ್ಪಿನಲ್ಲಿ. ಈ ಅಂಶವನ್ನ ಇವತ್ತು ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ. ಓರಲ್ ಅಬ್ಸರ್ವೇಷನ್ ಆರ್ ಪರ್ಹಾಪ್ಸ್ ರಿಟನ್ ಆರ್ಡರ್ ಅಲ್ಲೂ ಕೂಡ ಇರಬಹುದು. ಸೊ ನೀವ್ ಹೇಳಿದ ಹಾಗೆ ಇದು ಬಂದು ಕೇವಲ ಇಂಟ್ರಿಮ್ ಸ್ಟೇ ಆಗುತ್ತೆ ಆನ್ ದ ಕನ್ವಿಕ್ಷನ್. ಸೊ ರಾಹುಲ್ ಗಾಂಧಿ ಅವರು ಕನ್ವಿಕ್ಟ್ ಆಗಿದ್ದಾರೆ, ಬಟ್ ಕನ್ವಿಕ್ಷನ್ ಅನ್ನ ಲೀಗಲ್ ಕಾನ್ಸಿಕ್ವೆನ್ಸಸ್ ಗೆ ಸುಪ್ರೀಂ ಕೋರ್ಟ್ ಇವತ್ತು ತಡೆಯಾಜ್ಞೆಯನ್ನ ಕೊಟ್ಟಿದೆ. ಬಟ್ ಪ್ರಮುಖವಾದ ಒಂದು ಅಂಶವೇನಂದ್ರೆ ಈಗ ಅವರ ಕೇಸು ಅಪೀಲ್ ನಲ್ಲಿದೆ, ಸೂರತ್ ನಲ್ಲಿರುವಂತಹ ಸೆಷನ್ಸ್ ಕೋರ್ಟ್ ನಲ್ಲಿ ಅಪೀಲ್ ನಲ್ಲಿದೆ. ಯಾವುದೇ ಒಂದು ಪ್ರಕರಣದಲ್ಲಿ ನಮ್ಮ ಇಂಡಿಯನ್ ಪೀನಲ್ ಕೋಡ್ ನಡಿ ಒಂದು ಕನ್ವಿಕ್ಟ್ ಆಗುವಂತಹ ವ್ಯಕ್ತಿ ಯಾವ ಅಪರಾಧದ ಮೇಲೆ ಕನ್ವಿಕ್ಟ್ ಆಗ್ತಾನೆ, ಒಂದು ವೇಳೆ ಆ ಅಪರಾಧಕ್ಕೆ 7 ವರ್ಷಗಳಿಗೂ ಕಡಿಮೆ ಸಜೆ ಇದ್ದ ಪಕ್ಷದಲ್ಲಿ ಆತನನ್ನು ಕನ್ವಿಕ್ಟ್ ಮಾಡಿದ ಕೂಡಲೇ ನ್ಯಾಯಾಲಯ ಏನ್ ಮಾಡ್ಬೇಕಾಗತ್ತೆ, ಸೆಕ್ಷನ್ 360 ಆಫ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ನ ಅಡಿ ನೋಡಪ್ಪ ನಿನ್ನ ಈಗ ಕನ್ವಿಕ್ಟ್ ಮಾಡಲಾಗಿದೆ, ನಿನಗೆ ಗರಿಷ್ಠ ಪ್ರಮಾಣದ ಶಿಕ್ಷೆ 1 ವರ್ಷ ಇದೆ, ಆದ್ರೆ ಯಾವುದೇ ಪ್ರಮಾಣದ ಶಿಕ್ಷೆಯನ್ನ ನಿನ್ನ ಮೇಲೆ ಈಗ ವಿಧಿಸೋದಿಲ್ಲ, ದಯವಿಟ್ಟು ನೀನು ಇನ್ನು ಮುಂದಿನಿಂದ ಈ ಒಂದು ಒಳ್ಳೆ ಕಾಂಡಕ್ಟ್ ಅನ್ನ ತೋರಿಸ್ಬೇಕಾಗತ್ತೆ. ಅಂಡ್ ನಿನ್ನ ಕಾಂಡಕ್ಟ್ ಅನ್ನ ಗಮನಿಸ್ಲಿಕ್ಕೆ ಒಬ್ಬ ಪ್ರೊಬೇಷನ್ ಆಫೀಸರ್ ಪ್ರತಿ 1 ಅಥವಾ 2 ತಿಂಗಳಿಗೆ ನಿನ್ನನ್ನು ಇಂಟರ್ವ್ಯೂ ಮಾಡಿ ಈ ಕೋರ್ಟ್ ಗೆ ರಿಪೋರ್ಟ್ ಕೊಡ್ತಿರುತ್ತೆ ಅಂತ ಹೇಳುತ್ತೆ. ಈ ಪ್ರಾವಿಷನ್ ಅನ್ಫಾರ್ಚುನೇಟ್ಲಿ 99.99% ಆಫ್ ದ ಟೈಮ್ ನಮ್ಮ ದೇಶದಲ್ಲಿ ಇನ್ವೋಕ್ ಮಾಡೋದಿಲ್ಲ, ಒಂದು ತಿಳುವಳಿಕೆ ಇರುವಂತಹ ಒಂದು ಪ್ರಕರಣಗಳಲ್ಲಿ ಆಗುತ್ತೆ. ಸೊ ರಾಹುಲ್ ಗಾಂಧಿ ಅವರಿಗೆ ಈ ಪ್ರಕರಣದಲ್ಲಿ ಖಂಡಿತ ಶಿಕ್ಷೆ ಆಗೋದಿಲ್ಲ. ಯಾಕೆ ಅಂದ್ರೆ ಶಿಕ್ಷೆ ಆಗೋದ್ರ ಮುನ್ನ ಪ್ರೊಬೇಷನ್ ಆಗುತ್ತೆ, ಒಂದು ವೇಳೆ ಅಪಿಲೇಟ್ ಕೋರ್ಟ್ ಕೂಡ ಎತ್ತಿಡಿದ್ರೆ ಕೇವಲ ಪ್ರೊಬೇಷನ್ ಆಗುತ್ತೆ ಅಷ್ಟೇ. ಸೊ ಆ ಸೆಕ್ಷನ್ 360 ಆಫ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ನಲ್ಲಿ ಈ ಪ್ರೊವಿಷನ್ ಇದೆ. ಈ ಕ್ವಾಂಟಮ್ ಆಫ್ ಪನಿಷ್ಮೆಂಟ್ ಬಗ್ಗೆ ಅಂದ್ರೆ ಶಿಕ್ಷೆಯ ಪ್ರಮಾಣದ ಬಗ್ಗೆ ಅದ್ರ ಬಗ್ಗೆ ಕೂಡ ಒಂದಷ್ಟು ಪ್ರಶ್ನೆಗಳು ಸುಪ್ರೀಂ ಕೋರ್ಟ್ ಕೇಳಿದೆ. ಬಟ್ ಇದು ಅಬ್ಸರ್ವೇಷನ್ ರೂಪದಲ್ಲಿ ಬಂದಿರೋದ್ರಿಂದ ಆಬ್ಲಿಗೇಷನ್ ಇದೆಯಾ ಸೆಷನ್ಸ್ ಕೋರ್ಟ್ ಈಗ ಯಾಕೆ ಈ ಪ್ರಮಾಣದಲ್ಲಿ ಶಿಕ್ಷೆಯನ್ನ ಪ್ರಕಟ ಮಾಡಲಾಯಿತು ಅನ್ನೋದ್ರ ಬಗ್ಗೆ ಸ್ಪಷ್ಟನೆ ನೀಡಿಲ್ಲ ಟ್ರಯಲ್ ಕೋರ್ಟ್ಗಳು ಅನ್ನ ಸುಪ್ರೀಂ ಕೋರ್ಟ್ನ ಈ ಒಂದು ಅಬ್ಸರ್ವೇಷನ್ ಅನ್ನ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಲೇಬೇಕು ಅನ್ನೋದು ಅನಿವಾರ್ಯತೆ ಇದೆಯಾ ಅಂತ ಹೇಳಿ. ಈ ಅಬ್ಸರ್ವೇಷನ್ ಏನಾಗುತ್ತೆ ಅಂದ್ರೆ ಒಂದು ಇದರಲ್ಲಿ ವಿಶೇಷತೆ ಏನು ಇರೋದಿಲ್ಲ. ಒಂದು ಸಾಮಾನ್ಯವಾಗಿ ಕ್ರಿಮಿನಲ್ ಸೈಡ್ ನಲ್ಲಿ ಪ್ರಾಕ್ಟೀಸ್ ಮಾಡುವಂತ ಯಾವುದೇ ಒಬ್ಬ ವಕೀಲರು ಫಸ್ಟ್ ಕೇಳುವಂತದ್ದು ಗರಿಷ್ಠ ಪ್ರಮಾಣದ ಶಿಕ್ಷೆಯನ್ನ ವಿಧಿಸುವಂತಹ ತೀರ್ಪಿನಲ್ಲಿ ಕನಿಷ್ಠ ಶಿಕ್ಷೆಯನ್ನ ವಿಧಿಸೋದ್ರ ಬದಲು ಮಧ್ಯಮ ಒಂದು ಶಿಕ್ಷೆ ಒಂದು ಒಂದು ಮಟ್ಟದ ಶಿಕ್ಷೆಯನ್ನ ವಿಧಿಸೋ ಬದಲು ಗರಿಷ್ಠ ಪ್ರಮಾಣಕ್ಕೆ ಒಂದು ಶರಣಾಗಿರುವಂತದ್ದಕ್ಕೆ ಕಾರಣವೇನು, ಬಲವಾದ ಕಾರಣವನ್ನ ಕೊಡಬೇಕಾಗತ್ತೆ ಅಂತ. ಬಲವಾದ ಕಾರಣ ಈ ತೀರ್ಪಿನಲ್ಲಿ ಇರೋದ್ರಿಂದ ಈ ತೀರ್ಪನ್ನ ಕಷ್ಟವಾಗತ್ತೆ ಅಪಿಲೇಟ್ ಕೋರ್ಟ್ ನಲ್ಲಿ ಎತ್ತಿಡಲಿಕ್ಕೆ. ಬಟ್ ಅಟ್ ದ ಸೇಮ್ ಟೈಮ್ ಈಗ ಈ ಪ್ರಕರಣ ಈಗಾಗಲೇ ಡೈಲ್ಯೂಷನ್ ಕಂಡಿದೆ ಒಂದು ನೋಡ್ಕೊಂಡಿದೆ ಅಂತ ಹೇಳಬೇಕಾಗುತ್ತೆ. ಯಾಕೆ ಅಂದ್ರೆ ಇದರಲ್ಲಿ ಯಾರು ಕಂಪ್ಲೇನೆಂಟ್ ಇದ್ರು ಅವರೇ ಗುಜರಾತ್ ಹೈಕೋರ್ಟ್ಗೆ ಹೋಗ್ಬಿಟ್ಟು 1 ವರ್ಷಗಳ ಕಾಲ ಈ ಪ್ರಕರಣದಲ್ಲಿ ಸ್ಟೇ ಅನ್ನ ಪಡ್ಕೊಂಡಿದ್ರು. ಬಿಕಾಸ್ ಈ ಪ್ರಕರಣದಲ್ಲಿ ಯಾವುದೇ ಒಂದು ಬುನಾದಿ ಇಲ್ಲ, ಇದಕ್ಕೆ ಫೌಂಡೇಶನ್ ಇಲ್ಲ ಅನ್ನುವಂತ ಕಾರಣಕ್ಕೆ. ಸೊ ಐ ಡೋಂಟ್ ಈ ಪ್ರಕರಣ ಮೋರ್ಲೆಸ್ ಇಟ್ ಲೂಸಸ್ ಇಟ್ ಸಬ್ಸ್ಟೆನ್ಸ್ ಫ್ರಮ್ ನೌ ಆನ್. ಅಲ್ಲಿಗೆ ನಿಕೇತ್ ಮೌರ್ಯ ಅವರೇ, ಒಂದ್ ಹಂತಕ್ಕೆ ಆದಷ್ಟು ಬೇಗ ಸಂಸತ್ಗೆ ವಾಪಸ್ ಬರುವ ಸಾಧ್ಯತೆಗಳು ದಟ್ಟವಾಗ್ತಾ ಇದೆ. ಡಿಪೆಂಡ್ ಸ್ಪೀಕರ್ ಯಾವಾಗ ಆದೇಶವನ್ನ ವಾಪಸ್ ಪಡಿತಾರೆ ಅಂತ ಹೇಳಿ 2 ಸೆಷನ್ ಮಿಸ್ ಔಟ್ ಆಗೋಯ್ತು. ಕರ್ನಾಟಕ ಚುನಾವಣೆ ಆ ಸಂದರ್ಭದಲ್ಲಿ ಪ್ರಚಾರಕ್ಕೆ ಬಂದಾಗ್ಲೂ ಕೂಡ ಸಂಸದರೇ ಅಲ್ಲ ಅವರು ಅನರ್ಹಗೊಂಡಿದ್ದಾರೆ ಅನ್ನೋ ಟೀಕೆ ಟಿಪ್ಪಣಿಗಳು ವ್ಯಕ್ತವಾಗ್ತಾ ಇತ್ತು. ಇದೆಲ್ಲವನ್ನ ಓವರ್ಕಮ್ ಮಾಡಿ ಬರಬೇಕು. ಇವಾಗ ಇದೇ ಅನರ್ಹತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವಿಶ್ವಾಸಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗೋದಿದೆ ಮಂಗಳವಾರ. ಅಷ್ಟರ ಒಳಗೆ ಬರಬೇಕು ಅನ್ನೋ ನಿರೀಕ್ಷೆ ನಿಮಗಿರುತ್ತೆ, ಬಟ್ ಆಗೋ ಪಾಸಿಬಿಲಿಟೀಸ್ ಕಾಣ್ತಾ ಇದೆಯಾ ಅಂತ ಹೇಳಿ. ಇಲ್ಲ ಇಲ್ಲ, ಅದು ಅದರ ಪಾಸಿಬಿಲಿಟೀಸ್ ಬಗ್ಗೆ ಬಹುಶಃ ನನಗಿಂತಲೂ ಧನಂಜಯ ಸರ್ ಮಾತು ಕೇಳಿದ್ರೆ ಅವರು ಚೆನ್ನಾಗಿ ಉದಾಹರಿಸಬಲ್ರು, ಅದನ್ನ ಅವರು ಕ್ಲಿಯರ್ ಮಾಡಬಲ್ರು. ಆದ್ರೆ ನನಗೇನ್ ಅನ್ಸ್ತಾ ಇದೆ, ಸ್ಪೀಕರ್ ಅವರು
ತೀರ್ಮಾನ ತಗೊಳ್ತಾರೆ ಬಿಕಾಸ್ ಎಂಬರಾಸ್ಮೆಂಟ್ ಗೆ ಒಳಗಾಗೋದಕ್ಕೆ ಶುರುವಲ್ಲಿ ಹೇಳಿದ್ರು. ಸೊ ನಿಮ್ಮ ಪಾರ್ಟಿ ನೀವು ಯಾವ ಬಹುಶಃ ಆಸ್ ಎ ಪಾರ್ಟಿ ಅನ್ನೋದಕ್ಕಿಂತಲೂ ಆಸ್ ಎ ಸುಪ್ರೀಂ ಕೋರ್ಟ್ ವಕೀಲರಾಗಿ ಅವರು ಹೇಳಿದ ರೀತಿಯಲ್ಲಿ ನೋಡಿದ್ರೆ ಸ್ಪೀಕರ್ ಅವರು ಎಂಬರಾಸ್ಮೆಂಟ್ ಗೆ ಒಳಗಾಗಬಾರದು ಅನ್ನುವ ದೃಷ್ಟಿಯಿಂದ ನಾಳೆ ಇಮಿಡಿಯೇಟ್ ಆಗಿ ಅವರು ಇದನ್ನು ರಿವೋಕ್ ಮಾಡಿ ಮತ್ತೆ ರಾಹುಲ್ ಗಾಂಧಿ ಅವರು ಈ ಸೆಷನ್ ನಲ್ಲಿ ಭಾಗವಹಿಸೋದಕ್ಕೆ ಮಾನ್ಸೂನ್ ಸೆಷನ್ ನಲ್ಲಿ ಭಾಗವಹಿಸೋದಕ್ಕೆ ಮತ್ತು ಇವತ್ತೇನು ಅವಿಶ್ವಾಸ ನಿರ್ಣಯವನ್ನು ಕೈಗೊಳ್ಳಬೇಕು ಅಂತ ಎಲ್ಲ ಇಂಡಿಯಾ ಗ್ರೂಪ್ ಇವತ್ತೇನು ಒಂದು ನಿರ್ಧಾರವನ್ನು ತಗೊಳ್ತಾ ಇದೆ. ಅದರೊಳಗಡೆ ರಾಹುಲ್ ಗಾಂಧಿ ಅವರು ಒನ್ ಆಫ್ ದ ಬಿಗ್ಗೆಸ್ಟ್ ವಾಯ್ಸ್ ಆಗಿ ಅವ್ರ ಜೊತೆಗೆ ನಿಂತ್ಕೊಳ್ತಾರೆ ಅನ್ನೋಂತ ಒಂದು ವಿಶ್ವಾಸ ಕಾಂಗ್ರೆಸ್ ಪಕ್ಷಕ್ಕೆ ಖಂಡಿತವಾಗಿಯೂ ಇದೆ. ಆದರೆ ಒಂದು ನಾನು ಗಮನಿಸ್ತಿರೋದೇನು ಅಂತಂದ್ರೆ, ಒಂದು ವೇಳೆ ಈ ಥರದ ಕೇಸ್ ಹಿಂಗೆಲ್ಲ ಮಾತನಾಡಿದ್ದೆಲ್ಲದಕ್ಕೂ ನೀವು ಡಿಫಾಮೇಷನ್ ಹಾಕಬೇಕು ಅನ್ನೋದಾದರೆ, ತೀರಾ ಮೊನ್ನೆ ಇತ್ತೀಚೆಗೆ ಚರಣ್ ಗೌಡ್ರೆ ಬಹುಶಃ ಇವರು ಗಮನಿಸಿದ್ದಾರೆ, ಮೊನ್ನೆ ಮೋದಿಯವರು ಇಂಡಿಯಾ ಅಂತ ಈ ವಿರೋಧ ಪಕ್ಷಗಳೆಲ್ಲವೂ ಕೂಡ ಒಂದು ಬ್ಯಾನರ್ ಮಾಡ್ಕೊಂಡು ಬಂದ ತಕ್ಷಣ ಅವರನ್ನು ಟೀಕೆ ಮಾಡಿದ್ರು. ಪಿ ಎಫ್ ಐ ಅಲ್ಲಿ ಕೂಡ ಇಂಡಿಯಾ ಅಂತಿದೆ, ಸಿಮಿ ಅಂತ ತಗೊಂಡ್ರೆ ಅಲ್ಲೂ ಇನ್ನೊಂದು ಯಾವುದೋ ಈ ಥರದ ಯಾವುದೋ ಉಗ್ರಗಾಮಿ ಸಂಘಟನೆಗೆ ಇಂಡಿಯಾ ಅಂತಿದೆ, ಈಸ್ಟ್ ಇಂಡಿಯಾ ಕಂಪ್ನಿಲೂ ಇಂಡಿಯಾ ಅಂತಿತ್ತು, ದೇಶದ್ರೋಹಿಗಳು ಇವರಲ್ಲ ಇವರು ಇಂಡಿಯಾ ಅಂತ ಏನೋ ಮಾತಾಡಿದ್ರು. ಸಿದ್ದರಾಮಯ್ಯ ಅವರು ಅದಕ್ಕೆ ಬೆಳಗ್ಗೆ ಟಕ್ಕರ್ ಕೊಟ್ಟರು. ಚರಣ್ ಗೌಡ ಸರ್ ಹೇಳ್ತಿರೋದು ಇದು ಡಿಫಾಮೇಷನ್ ಅಲ್ಲ, ದೇಶದ್ರೋಹದ ಕೇಸ್. ಅಲ್ಲಲ್ಲ, ಅದಕ್ಕೆ ಸಿದ್ದರಾಮಯ್ಯ ಅವರು ಒಂದು ರೆಸ್ಪಾಂಡ್ ಮಾಡಿದ್ರು. ಅವರು ಹೇಳಿದ್ರು ಹಾಗಾದ್ರೆ ನೀರವ್ ಮೋದಿ ಅನ್ನೋ ಹೆಸರಲ್ಲೂ ಮೋದಿ ಇದೆ, ಇನ್ನೊಬ್ಬ ಯಾರದು ಲಲಿತ್ ಮೋದಿ ಹೆಸರಲ್ಲಿ ಕೂಡ ಈ ಮೋದಿ ಇದೆ. ಅದೇ ತರ ಅವರೆಲ್ಲ ಕಳ್ಳರು ದೇಶ ಬಿಟ್ಟು ಓಡಿದ್ರು, ಅವ್ರ ಹೆಸರೊಳಗಡೆ ಮೋದಿ ಇದೆ, ಹಂಗಂತ ನರೇಂದ್ರ ಮೋದಿ ಹೆಸರಲ್ಲೂ ಮೋದಿ ಇದೆ, ಹಂಗಂತ ನೀವು ಇದನ್ನ ಅದ್ರ ಜೊತೆ ಈಕ್ವೇಟ್ ಮಾಡಕ್ಕಾಗತ್ತಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ರು. ಹಾಗಾದ್ರೆ ಸಿದ್ದರಾಮಯ್ಯವ್ರ ಇಫ್ ರಾಹುಲ್ ಗಾಂಧಿ ಹೇಳಿದ್ರ ಮೇಲೆ ಡಿಫಾಮೇಷನ್ ಆಗಲಿಲ್ಲ. ನಾನು ಅವ್ರ ಪ್ಯಾನಲ್ ಅಲ್ಲಿ ಇದ್ದಾರೆ ಕೇಳ್ತೀನಿ, ಮೋದಿ ಅನ್ನೋದು ಒಂದು ಜಾತಿನಾ ಸರ್? ಅದು ರಘುನಾಥ್ ಸರ್ ನಿಮ್ಮನ್ನ ಕೇಳ್ತಾ ಇದಾರೆ. ಅಲ್ಲ ಮೋದಿ ಅನ್ನೋದು ಇಸ್ ಇಟ್ ಎ ಕ್ಯಾಸ್ಟ್? ಸರ್ ಸರ್ ಮೋದಿ ಅನ್ನೋದು ನಮ್ಮ ಭಾರತದಲ್ಲಿ 14 ಕೋಟಿ ಗಾಣಿಕ ಸಮಾಜ ಇದೆ. ಗಾಣಿಕ ಸಮಾಜ ಅಲ್ಲ, ಕೇಳಿ ಕೇಳಿಕೊಳ್ಳಿ, ಕೇಳಿಕೊಳ್ಳಿ. ಗಾಣಿಕ ಸಮಾಜ ಸಮಾಜದವರು. ಒಂದೊಂದು ರಾಜ್ಯದಲ್ಲಿ ಒಂದು ಹೆಸರಿದೆ, ಕರ್ನಾಟಕದಲ್ಲಿ ಗಾಣಿಗರು ಅಂತೀವಿ, ತಮಿಳ್ನಾಡಲ್ಲಿ ವಾಣಿ ಚೆಟ್ಟಿಯಾರ್ಸ್ ಅಂತ ಹೇಳ್ತಾರೆ, ಕೇರಳದಲ್ಲಿ ವಣಿಕ ವೈಶ್ಯ ಸಂಘ ಅಂತ ಹೇಳ್ತಾರೆ, ವಣಿಕ ವೈಶ್ಯಾಸ್ ಅಂತ ಹೇಳ್ತಾರೆ, ಮಹಾರಾಷ್ಟ್ರದಲ್ಲಿ ತೇಲಿ ಅಂತಾರೆ, ತೇಲಿ ಸಾಹು ಅಂತಾರೆ, ಗುಜರಾತ್ ಅಲ್ಲಿ ಮೋದಿ ಸಮಾಜ್ ಅಂತಾರೆ. ಅವರು ಮೋದಿ ಸಮಾಜನ ಗಾಣಿಗ ಎಣ್ಣೆ ತೆಗೆಯುವ ವೃತ್ತಿ, ಬ್ಯಾಕ್ವರ್ಡ್ ಕ್ಲಾಸಸ್ ಅಲ್ಲಿ ಓಬಿಸಿಯಲ್ಲಿ ಎಣ್ಣೆ ತೆಗೆಯೋದು ನಮ್ಮ ವೃತ್ತಿ. ಒಂದೊಂದು ರಾಜ್ಯದಲ್ಲಿ ಒಂದೊಂದು ಹೆಸರಿದೆ. ಇವಾಗ ಕರ್ನಾಟಕದಲ್ಲಿ ನಮ್ಮ ನಮ್ಮ ತಂದೆ ಹೆಸರು ಶೆಟ್ಟಿ ಅಂತಿದೆ, ಮುನಿಯಪ್ಪ ಶೆಟ್ಟಿ ಅಂತ, ಶೆಟ್ಟಿ ಅಂತ ನಾವು ಸರ್ನಾಮ್ ಇಟ್ಕೊಳ್ತೀವಿ ಇಲ್ಲಿ. ಬಟ್ ನನಗೆ ರಘುನಾಥ್ ಅಂತಿದೆ, ಶೆಟ್ಟಿ ಇಲ್ಲ. ಇವಾಗ ಹೊಸ ಮಾಡ್ರನ್ ಆಗಿ ತೆಗೆದಾಕಿದ್ದಾರೆ, ಕರ್ನಾಟಕದಲ್ಲಿ ಶೆಟ್ಟಿ ಅಂತಾರೆ, ತಮಿಳ್ನಾಡಲ್ಲಿ CHETTY ಶೆಟ್ಟಿ ಅಂತಾರೆ, ಅಲ್ಲೆಲ್ಲ ಒಂದ್ ಕಡೆ ಸರ್ನೇಮ್ ಇದೆ. ಆ ರೀತಿ ಗುಜರಾತ್ ಅಲ್ಲಿ ಮೋದಿ ಸಮಾಜ ಅನ್ನೋದು ಎಣ್ಣೆ ಕುಲವೃತ್ತಿ, ಎಣ್ಣೆ ತೆಗೆಯೋದು, ಎಕ್ಸ್ಟ್ರಾಕ್ಷನ್ ಆಫ್ ಆರ್ಗ್ಯಾನಿಕ್ ಆಯಿಲ್, ಆ ಕಾಲ ಅನಾದಿ ಕಾಲದಿಂದ ಬಂದಿದೆ. ಅದು ನಮ್ಮ ಲಲಿತ್ ಮೋದಿ ಅವರು ಮತ್ತು ನೀರವ್ ಮೋದಿ ಅವರು ಇದೆ ಎಣ್ಣೆ ತೆಗೆಯ ಸಮಾಜದಲ್ಲೇ ಬಂದಿರೋಂತವ್ರ ಸರ್ ಅವರು? ನಿಮ್ಮ ಡೌಟ್ ಗೆ ಒಂದು ಆನ್ಸರ್ ಹೇಳ್ತೀನಿ. ಮೋದಿ ಅನ್ನೋದು ಒಂದು ಸಮಾಜ ಅಂದ್ಮೇಲೆ ಮೋದಿ ಬಗ್ಗೆ ನೀವು ಬೇಕಾದ ಪರ್ಸನಲ್ ಕೇಸ್ ಹಾಕೊಳ್ಳಿ. ಲಲಿತ್ ಮೋದಿ ನಮ್ಮ ಸಮಾಜ ಅಲ್ಲ ಅವರು. ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ತಾವು ಒಂದ್ ನಿಮಿಷ ರಾಹುಲ್ ಗಾಂಧಿ ಅವ್ರು ಕೋಟ್ ಮಾಡಿದ್ದು ಏನಂದ್ರೆ, ಲಲಿತ್ ಮೋದಿ ನೀರವ್ ಮೋದಿ ಯಾಕೆ ಮೋದಿ ಅಂತ ಇರುತ್ತೆ ಅಂತ ಹೇಳಿದ್ದವರು ರಘುನಾಥ್ ಸರ್ ಹೇಳಿ. ಮೋದಿ ಅನ್ನೋದು ಒಂದು ಗಾಣಿಗೆ ಎಣ್ಣೆ ತೆಗೆಯೋ ಸಮಾಜ. ಹೌದು, ಈಗ ದೇಶ ಬಿಟ್ಟು ಹೋಗಿರೋ ಇಬ್ರು ಮೋದಿಗಳು ಗಾಣಿಗ ಸಮಾಜದವರಲ್ಲ. ಹಾಗಾಗಿ ಗಾಣಿಗ ಸಮಾಜ ಇದ್ರ ಬಗ್ಗೆ ತೀರ್ಪು ಬಂದಾಗ್ಲೂ ಡಿಸ್ಕಷನ್ ಆಗಿದೆ. ನಮ್ಮ ಸಮಾಜಕ್ಕೆ ನೋಡಿ, ಈಗ ಇಲ್ಲ ನಮ್ಮ ಇಲ್ಲ, ಈಗ ಬಿಜೆಪಿ ಅವರು ಒಂದು ಅಲ್ಲ ಇನ್ ಜನರಲ್ ಮಾತಾಡೋರು, ಈ ದೇಶದಲ್ಲಿ ಭಯೋತ್ಪಾದನೆ ಜಾಸ್ತಿ ಇದೆ, ಎಲ್ಲಾ ಮುಸ್ಲಿಮರು ಭಯೋತ್ಪಾದಕರಲ್ಲ, ಬಟ್ ಎಲ್ಲಾ ಭಯೋತ್ಪಾದಕರು ಮುಸ್ಲಿಮರೇ ಆಗಿರ್ತಾರೆ ಅಂತ ಎಷ್ಟೋ ಸಲ ಹೇಳೋರು. ಡಸಂಟ್ ಮೀನ್ ದಟ್ ಆ ಕಮ್ಯುನಿಟಿಗೆ ನೀವು ಇದು ಅವಮಾನ ಮಾಡ್ದಂಗೆ ಅಂತ ಅಲ್ಲ ಅದು. ನನಗೆ ಇದರಿಂದ ವೈಯಕ್ತಿಕವಾಗಿ ಜಡ್ಜ್ ಅಲ್ಲ, ಇವರು ಜಡ್ಜ್ ಅಲ್ಲ, ಅವರು ಜಡ್ಜ್ ಅಲ್ಲ, ಆಯ್ತಲ್ಲ. ಜಡ್ಜ್ ಯಾರು? ಫಸ್ಟ್ ಸೂರತ್ ಕೋರ್ಟ್ ನವರು ಜಡ್ಜ್ ಜಡ್ಜ್ಮೆಂಟ್ ಕೊಟ್ಟಿದ್ದು, ನೆಕ್ಸ್ಟ್ ಗುಜರಾತ್ ಹೈಕೋರ್ಟ್ ಅವ್ರು ಜಡ್ಜ್ಮೆಂಟ್ ಕೊಟ್ಟಿದ್ದು, ಅವರು ಜಡ್ಜು.
ಸುಪ್ರೀಂ ಕೋರ್ಟ್ ಅವ್ರಿಗೆ ಜಡ್ಜ್ಮೆಂಟ್ ಕೊಟ್ಟಿರೋದು ಅವರು ಜಡ್ಜು. ಯಾವ್ಯಾವ ಕೋರ್ಟು ಯಾವ್ಯಾವ ಸಮಯದಲ್ಲಿ ತೀರ್ಪು ಕೊಟ್ಟಿದೆಯೋ ಆ ತೀರ್ಪನ್ನ ಎಲ್ಲರೂ ಗೌರವಿಸಲೇಬೇಕು. ಆಸ್ ಸಿಂಪಲ್ ಆಸ್ ದಟ್. ಇಲ್ಲಿ ನಾವು ಕುತ್ಕೊಂಡು ಮಾಡೋದಕ್ಕಿಂತ ಹೆಚ್ಚಿನ ಆರ್ಗ್ಯುಮೆಂಟ್ಗಳು ಆಯಾ ಸಂದರ್ಭದಲ್ಲಿ ಕೋರ್ಟಲ್ಲಿ ಫೈಟ್ ಮಾಡಬೇಕಾದ್ರೆ ಆಗಿರುತ್ತೆ. ಆಸ್ ಸಿಂಪಲ್ ಆಸ್ ದಟ್. ತೀರ್ಮಾನ ಯಾವ ಡಿಬೇಟಬಲ್ ಡಿಬೇಟಬಲ್ ಎಷ್ಟೋ ನ್ಯಾಯ ಅನ್ನೋದಲ್ಲ ಅಂತ ಹೇಳಿ, ಬಟ್ ಅನುಮಾನ ಇದ್ದಿದ್ದು, ಮೋಹನ್ ವಿಶ್ವ ಸರ್ ಬರ್ತೀನಿ, ಅನುಮಾನ ಇದ್ದಿದ್ದು ರಾಜಕೀಯವಾಗಿ ಆಗ್ತಾ ಇರುವ ಬಳಕೆ, ತಮ್ಮ ರಾಜಕೀಯ ಉದ್ದೇಶವನ್ನ ಈಡೇರಿಸ್ಕೊಳ್ಳೋಕೋಸ್ಕರ ಬಿಜೆಪಿ ಆಡ್ತಾ ಇರುವ ಆಟ. ಈಗ ಕೋರ್ಟ್ನಿಂದ ತೀರ್ಪು ಬಂದು, ತೀರ್ಪು ಬಂದ ತಕ್ಷಣ ಅನರ್ಹ, ಇದೆಲ್ಲವೂ ಕೂಡ ಆಗಿದ್ದು ರಾಹುಲ್ ಗಾಂಧಿ ಅವರ ಧ್ವನಿಯನ್ನ ಹತ್ತಿಕ್ಕೋ ಪ್ರಯತ್ನ. ಈಗ ಫೇಲ್ಯೂರ್ ಆಯ್ತು ಅನ್ನೋದು. ಶ್ವೇತಾ ಮೇಡಮ್, ಒಂದು ಪ್ರಾಕ್ಟಿಕಲ್ ಆಗಿ ಮಾತಾಡ್ತೀನಿ ನಿಮ್ ಚಾನಲ್ ಕುತ್ಕೊಂಡು. ನಾಳೆ ಬೆಳಗ್ಗೆ ರಾಹುಲ್ ಗಾಂಧಿ ಬಂದು ಸಂಸತ್ನಲ್ಲಿ ಮಾತಾಡ್ತಾರೆ ಅಥವಾ ಯಾವುದೋ ಭಾಷಣದಲ್ಲಿ ಅಥವಾ ಯಾವುದೋ ಸಭೆಯಲ್ಲಿ ಮಾತಾಡ್ತಾರೆ ಅಂದರೆ ತುಂಬ ಖುಷಿ ಪಡೋದು ಬಿ ಜೆ ಪಿ ಕಾರ್ಯಕರ್ತರು. ಬಿಕಾಸ್ ನಮ್ಗೆ ಅವರಂಥ ಸ್ಟಾರ್ ಪ್ರಚಾರಕರು ಇನ್ಯಾರೂ ಇಲ್ಲ. ಅಂಥವ್ರು ನಾವು ತಿರ್ಗಾ ಅವ್ರ ಮಾತಿಗೆ ಯಾವ ರೀತಿ ತೂಕ ಇರುತ್ತೆ ಅನ್ನೋದು ನಾವು ನೋಡಿದ್ದೀವಿ. ಅವ್ರು ಮಾತಾಡುವಂಥ ಒಂದೊಂದು ವಿಡಿಯೋಗಳು ಯಾವ ರೀತಿ ಸಮಾಜದಲ್ಲಿ ಎಲ್ಲೆಲ್ಲಿ ತಲುಪುತ್ತೆ ಅನ್ನೋದನ್ನು ನೋಡಿದ್ದೀವಿ. ಇಷ್ಟನ್ನೆಲ್ಲ ನೋಡಿರುವಂಥ ಜನರು ಅಥವಾ ನಮ್ಮ ಕಾರ್ಯಕರ್ತರು ರಾಹುಲ್ ಗಾಂಧಿ ಅವರು ಬರಬಾರ್ದು, ಅವ್ರು ಮಾತಾಡಬಾರ್ದು, ಅವ್ರ ಧ್ವನಿ ಹತ್ತಿಕ್ಬೇಕು ಅಂತ ಬಯಸ್ತಾರಾ? ಲೆಟ್ ಮೀ ಬಿ ವೆರಿ ಪ್ರಾಕ್ಟಿಕಲ್. ಈಗ ಪ್ರಜಾಪ್ರಭುತ್ವ ಲಾಸ್ಟ್ 30 seconds ಬೇಕು ನನಗೆ. ಕಾಂಗ್ರೆಸ್ ವಕ್ತಾರರು ಇಷ್ಟೊತ್ತು ಡೆಫಾಮೇಷನ್ನು, ಪ್ರಜಾಪ್ರಭುತ್ವ ಅಂತ ಏನೇನೋ ಆನ್ಸರ್ ಮಾಡಿದ್ರು. ಮತ್ತು ಕರ್ನಾಟಕಕ್ಕೆ ತಗೊಳ್ಳಿ ಮೇಡಮ್, ರೀಸೆಂಟಾಗಿ ನಮ್ಮ ಕಾರ್ಯಕರ್ತ ಒಬ್ಬರು ಒಂದು ಪ್ರಶ್ನೆ ಕೇಳಿದ್ರು ಟ್ವಿಟ್ಟರಲ್ಲಿ, ಆ ಉಡುಪಿ ಪ್ರಕರಣದಲ್ಲಿ ಅವ್ರನ್ನ ಇಮ್ಮಿಡಿಯೇಟಾಗಿ ಅರೆಸ್ಟ್ ಮಾಡಾಕ್ಬಿಟ್ರು. ಅವಾಗ ಎಲ್ಲೋಗಿತ್ತು ಪ್ರಜಾಪ್ರಭುತ್ವ? ಅವಾಗ ಎಲ್ಲೋಗಿತ್ತು ವಾಕ್ ಸ್ವಾತಂತ್ರ್ಯ? ತಿರ್ಗಾ ಆಮೇಲೆ ಒಬ್ಬರು ಶಿಕ್ಷಕರು ಈ ಸರ್ಕಾರ ಕೊಟ್ಟಿರುವಂಥ ಆ ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ಏನೋ ಒಂದು ಪೋಸ್ಟ್ ಹಾಕಿದಾಗ ಫೇಸ್ಬುಕ್ನಲ್ಲಿ ಅವ್ರನ್ನ ಕೆಲಸದಿಂದ ತೆಗೆದುಬಿಟ್ರು. ಆಗ ಎಲ್ಲೋಗಿತ್ತು ವಾಕ್ ಸ್ವಾತಂತ್ರ್ಯ? ಅವಾಗ ಎಲ್ಲೋಗಿತ್ತು ನಿಮ್ಗೆ ಡೆಫಾಮೇಷನ್? ಅವಾಗ ಎಲ್ಲೋಗಿತ್ತು ಪ್ರಜಾಪ್ರಭುತ್ವ? ಅವಾಗ ಎಲ್ಲೋಗಿತ್ತು ಪ್ರಜಾಪ್ರಭುತ್ವ? ಚರಣ್ ಗೌಡ ಸರ್, ಈಗ ರಾಹುಲ್ ಗಾಂಧಿ ಅವರ ವಿಚಾರಕ್ಕೆ ಬಂದೆ ರಾಹುಲ್ ಗಾಂಧಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅವರನ್ನ ಬೇರೆ ಬೇರೆ ಹೆಸರಲ್ಲಿ ಕರೆದದ್ದು ಅಥವಾ ಅವರು ಒಬ್ಬ ಪ್ರಬಲ ರಾಜಕೀಯ ನಾಯಕನಿಗೆ ಬೇಕಾದ ವ್ಯಕ್ತಿತ್ವ ಇಲ್ಲದೆ ಇರೋ ಒಬ್ಬ ನಾಯಕ ಅನ್ನೋ ರೀತಿಯಲ್ಲಿ ಬಿಂಬಿಸಿದ್ದು ಎಕ್ಸೆಟ್ರಾ ಎಕ್ಸೆಟ್ರಾ. ಬಟ್ ಇತ್ತೀಚೆಗೆ ಆಗ್ತಾ ಇರುವ ಅವರಲ್ಲಿನ ಬದಲಾವಣೆ ಅಂತ ಹೇಳಿ ಬಿಜೆಪಿ ಒಪ್ಪತ್ತೋ ಇಲ್ಲೋ ಅಥವಾ ನಡೆದು ಬರ್ತಾ ಇರುವ ಹಾದಿ, ಅವರ ಮಾತಲ್ಲಿ ಪ್ರಭುತ್ವ ಅನ್ನೋದು ಕಾಣೋಕೆ ಸಿಗ್ತಾ ಇದೆಯಾ ರಾಹುಲ್ ಗಾಂಧಿ ಅವರಲ್ಲಿ? ಈ ಪ್ರಕರಣ ಕಂಪ್ಲೀಟ್ ಮಾಡ್ಬಿಡ್ತೀನಿ. ಈ ಪ್ರಕರಣ, ಇಲ್ಲಿ ಸಿಕ್ಕಿರುವ ಒಂದು ತಾತ್ಕಾಲಿಕ ರಿಲೀಫ್, ಜೋಡೋ ಯಾತ್ರೆ, ಅದರಿಂದ ಆಗಿರುವ ಪರಿಣಾಮಗಳು, ಇಂಡಿಯಾ ಮೈತ್ರಿಕೂಟ, ಅದಕ್ಕೆ ನಾಯಕ ಯಾರು ಅನ್ನೋ ಪ್ರಶ್ನೆಗೆ ರಾಹುಲ್ ಅನರ್ಹರಲ್ಲ, ಅರ್ಹರು, ಸೊ ಅವರು ಕೂಡ ರೇಸ್ನಲ್ಲಿದ್ದಾರೆ ಅನ್ನೋ ರೀತಿಯ ಡಿಬೇಟ್ ಮುಂದೆ ಬಂದರೂ ಬರಬಹುದು. ಸೊ ಈಗ ರಾಹುಲ್ ಗಾಂಧಿ ಅವರನ್ನು ಯಾವ ರೀತಿ ಪಿಕ್ಚರೈಸ್ ಮಾಡ್ತಾ ಇತ್ತು ಬಿಜೆಪಿ, ಅದರಿಂದ ಸ್ವಲ್ಪ ಆಚೆ ಬಂದಿದ್ದಾರಾ ಅಂತ ಹೇಳಿ. ಇಲ್ಲ, ಫಸ್ಟ್ ಆಫ್ ಆಲ್ ರಾಹುಲ್ ಗಾಂಧಿ ಅವ್ರ ಮೆಂಬರ್ಶಿಪ್ನ ಇವರು ನೆಕ್ಸ್ಟ್ 6 ವರ್ಷಕ್ಕೇನು ಇದು ಮಾಡಿರಲಿಲ್ಲ. ಇವಾಗಿರೋ ಮೆಂಬರ್ಶಿಪ್ ಮಾತ್ರನೇ ಸ್ಟಾಪ್ ಮಾಡಿದರು. ನನಗೆ ಇನ್ನೊಂದು ಏನಂದರೆ, ಯಾವಾಗಲೂ ರಾಹುಲ್ ಗಾಂಧಿ ಸಿಮೆಚೂರ್ಡ್, ನಾನು ಅದನ್ನೆಲ್ಲ ಒಪ್ಪಲ್ಲ. ದ ಮ್ಯಾನ್ ಹೂ ಇಸ್ ಫ್ರಮ್ ಆರ್ವಾಡ್ ಯೂನಿವರ್ಸಿಟಿ, ಇಫ್ ಈ ಸಿ ಸಂಬಡಿ ಸೇ ಸಿ ಇಸ್ ಇಮೆಚೂರ್ಡ್ ಅಂದರೆ ನಾನು ಅಕ್ಸೆಪ್ಟ್ ಮಾಡೋದಿಲ್ಲ. ಸಂಬಡಿ ಇಸ್ ಫಾಲೋಯಿಂಗ್ ಎ ಟೆಲಿಪ್ರಾಮ್ಟರ್ ಇಟ್ಕೊಂಬಿಟ್ಟು ಓದೋರಲ್ಲ ಮಹಾತ್ಮರು, ಟೆಲಿಪ್ರಾಮ್ಟರ್ ಅವ್ರು ಇಲ್ದಿದ್ದವರಲ್ಲ ಅಂದರೆ ನಾನು ಒಪ್ಪಕ್ಕೆ ಸದ್ಯ ಅದು ರೆಡಿನೇ ಇಲ್ಲ. ದ ಮ್ಯಾನ್ ಹೂ ಇಸ್ ಫಾಲೋಯಿಂಗ್ ಎ ಟೆಲಿಪ್ರಾಮ್ಟರ್ ಈ ಹೋಗ್ಬಿಟ್ಟು ಅಮೆರಿಕದಲ್ಲಿ ನಿಂತ್ಕೊಂಡು ವಿ ಆರ್ ಇನ್ವೆಸ್ಟಿಗೇಟಿಂಗ್ ವುಮೆನ್ಸ್ ಆ್ಯಂಡ್ ಗರ್ಲ್ಸ್ ಇನ್ ದ ಇನ್ ಅವರ್ ಕಂಟ್ರಿ ಅಂತ ಹೇಳೋರು ಪ್ರಬುದ್ಧರು, ಗಾಣಿಗೆ ಸಮಾಜನ ಅಥವಾ ಇದನ್ನ ಅಂದ್ಬಿಟ್ರು ಅನ್ನೋರು ನಾನು ಪ್ರಬುದ್ಧತೆ ಅನ್ನೋದಿಲ್ಲ. ರಾಹುಲ್ ಗಾಂಧಿಯವರು ಟೆಲಿಪ್ರಾಮ್ಟರ್ ಫಾಲೋಯರ್ಸ್ ಅಲ್ಲ. ಆಮೇಲೆ ಈಸ್ ನಾಟ್ ಎ ಸ್ಕ್ರಿಪ್ಟೆಡ್ ಸ್ಪೋಕ್ಸ್ ಮ್ಯಾನ್, ಅವ್ರ ಸ್ಕ್ರಿಪ್ಟ್ ತಗೊಂಡ್ ಬರೋರಲ್ಲ. ನೋಡಿ ರಾಜಕೀಯ ಬಿಜೆಪಿ ಜನನ ಇಮೇಜ್ ಚೂಡಲ್ಲ, ಜನ ಇಮೇಜ್ ಚೂಡಲ್ಲ, ಜನನ ಮರಳು ಮಾಡಿರೋದು, ಅದನ್ನ ಹೇಳ್ತೀನಿ. ಆಮೇಲೆ ಇವ್ರ ಮಾತಿಗೆ ಮುಂಚೆ ಬಿಜೆಪಿ ಅವರು ಅಂತಾರೆ, ಡಿ ಕೆ ಶಿವಕುಮಾರ್ ಕೊತ್ವಾಲ್ ಶಿಷ್ಯ, ಕೊತ್ವಾಲ್ ರಾಮಚಂದ್ರ ಅನ್ನಲ್ಲ, ಕೊತ್ವಾಲ್ ಅನ್ನೋದು ಒಂದು ಕಮ್ಯುನಿಟಿನೇ. ಹಾಗಾದ್ರೆ ನಿಮ್ಮನ್ನೆಲ್ಲ ಡಿಫಾಮೇಷನ್ ಹಾಕ್ಬೇಕಾ? ನೋಡಿ, ನಾನು ಹೇಳೋದು ಮಾತು ಮಾತಿಗೆ ನೀವು ಡಿಫಾಮೇಷನ್ಗೆ ಹೋಗೋದು ಸಾಮಾಜಿಕ ಬದುಕಿನಲ್ಲಿ ಇರೋರ್ ಬಾಯಲ್ಲಿ ಒಂದು ಸಣ್ಣ ಸ್ಟೇಟ್ ಬಗ್ಗೆ ಮಾತಾಡಿ ಸರ್. ನಿಖೇತ್ ಅವರೇ, ಇಂಡಿಯಾ ಅನ್ನೋ ಮೈತ್ರಿಕೂಟ, ರಾಹುಲ್ ಗಾಂಧಿ
ಗಾಂಧಿಯವರಿಗೆ ಈಗ ಸುಪ್ರೀಂ ಕೋರ್ಟ್ ನಿಂದ ಸಿಕ್ಕಿರುವ ಈ ಆದೇಶ, ಒಟ್ಟಾರೆ ಮೋದಿ ವರ್ಸಸ್ ನಿಮ್ಮ ಇಂಡಿಯಾ ಕೂಟ, ಅದರಲ್ಲಿ ರಾಹುಲ್ ಗಾಂಧಿಯವರ ಪಾತ್ರ, ಇವತ್ತಿನ ಸುಪ್ರೀಂ ಕೋರ್ಟ್ನ ಈ ತೀರ್ಪು, ಎಷ್ಟರ ಮಟ್ಟಿಗೆ ಬೂಸ್ಟರ್ ಡೋಸೇಜ್ ಮುಂಬರಲಿರುವ ಲೋಕಸಭಾ ಚುನಾವಣೆಗೆ? ಬಹಳ ಮುಖ್ಯವಾಗಿ ಏನು ಅಂತಂದ್ರೆ, ರಾಹುಲ್ ಗಾಂಧಿಯವ್ರ ಬಗ್ಗೆ ಬಹಳ ಲೈಟಾಗಿ ಮಾತನಾಡ್ತಾ ಇದ್ರು ಬಿಜೆಪಿಯ ವಕ್ತಾರರು. ಬಹುಶಃ ನನಗನ್ಸುತ್ತೆ ಭಾರತ ದೇಶದ ಇತಿಹಾಸದಲ್ಲೆಲ್ಲ ಅತಿ ಜಗತ್ತಿನಲ್ಲೇ ಇತಿಹಾಸದಲ್ಲೇ ಹುಡುಕಿದ್ರೆ ಒಬ್ಬ ವ್ಯಕ್ತಿಯ ವಿರುದ್ಧ ಅತಿ ಹೆಚ್ಚು ಅಪಪ್ರಚಾರಗಳನ್ನು ಮಾಡೋದಕ್ಕೋಸ್ಕರ ಸಾವಿರಾರು ಕೋಟಿಗಳನ್ನು ಸುರಿದು ಒಬ್ಬ ವ್ಯಕ್ತಿಯನ್ನು ಡಿಫೇಮ್ ಮಾಡುವಂಥ ಪ್ರಯತ್ನವನ್ನು ಮಾಡಿದರೆ ರಾಹುಲ್ ಗಾಂಧಿಯವ್ರ ವಿರುದ್ಧ ಈ ಪ್ರಯತ್ನವನ್ನು ಬಿಜೆಪಿ ಖಂಡಿತವಾಗಿಯೂ ಮಾಡಿದೆ. ಆದರೆ ಇಷ್ಟೆಲ್ಲ ಆದಮೇಲೆ ಕೂಡ ರಾಹುಲ್ ಗಾಂಧಿ ಬಂದು ಇವ್ರ ಬಗ್ಗೆ ಯಾವತ್ತೂ ಆ ಥರದ ಕಳಪೆ ಪ್ರಯತ್ನವನ್ನು ಮಾಡದೆ ಆ ಮನುಷ್ಯ ಗಟ್ಟಿಯಾಗಿ ನಿಂತ್ಕೊಂಡು ಹೇಳ್ತಾನೆ, ನಾನು ಗಾಂಧಿಯ ಸಂತಾನ, ನಾನು ಗಾಂಧಿಯ ಆದರ್ಶಗಳನ್ನು ಇಟ್ಕೊಂಡು ಬರ್ತೀನಿ, ನೀವು ನನ್ನನ್ನು ದ್ವೇಷ ಮಾಡಿ, ನೀವು ನನ್ನ ಪಪ್ಪು ಅಂತ ಕರೀರಿ, ನಾನು ಕ್ಯಾಂಬ್ರಿಡ್ಜಲ್ಲಿ ಓದ್ಕೊಂಬಂದಿದ್ದೀನಿ, ನೀವು 8ನೇ ಕ್ಲಾಸ್ ಫೇಲ್ ಆಗಿದ್ದೀರಾ, ಆದರೂ ಕೂಡ ನಾನು ನಿಮ್ಮನ್ನು ಪಪ್ಪು ಅಂತ ಕರೆಯಲ್ಲ, ನಾನು ನಿಮ್ಮನ್ನು ಪ್ರೀತಿಯಿಂದ ಹಗ್ ಮಾಡ್ತೀನಿ ಅಂತ ಹೇಳ್ತಾನೆ. ಇದು ಆ ಮನುಷ್ಯನಲ್ಲಿರುವಂಥ ವ್ಯಕ್ತಿತ್ವ. ಈ ವ್ಯಕ್ತಿತ್ವಕ್ಕೆ ಖಂಡಿತವಾಗಿ ಇವತ್ತು ದೇಶ ಅರ್ಥ ಆಗ್ತಾ ಇದೆ. ಅವರಾಗಲೇ ಹೇಳಿದ್ರು ದೇಶದಲ್ಲಿ 44 ಸೀಟ್ ತಗೊಂಡ್ಬಿಟ್ರು. ಇಂಡಿಯಾ ಮೈತ್ರಿಕೂಟದ ಸಮಯ ಕಮ್ಮಿ ಇದೆ, ಇಂಡಿಯಾ ಮೈತ್ರಿಕೂಟದ ಪಿಎಂ ಫೇಸ್ ಅಂತ ಹೇಳಿ ಹಾಗಾದ್ರೆ ರಾಹುಲ್ ಗಾಂಧಿ ಅವರನ್ನು 44 ಸೀಟ್ ತಗೊಂಡ್ಬಿಟ್ರು ಅಂತ ಪಾಪ ಅವ್ರು ನಮ್ಮನ್ನ ಕಂಡು ಮಾತಾಡ್ತಾ ಇದಾರೆ ಕಾಂಗ್ರೆಸ್ಸಿನ ಬಗ್ಗೆ. ನೋಡಿ, ಆಲ್ ದ ಪೀಪಲ್ ಕ್ಯಾನ್ ಬಿ ಫೂಲ್ಡ್ ಫ್ಯೂ ಟೈಮ್ಸ್, ಅಬ್ರಹಾಮ್ ಲಿಂಕನ್ ಈ ಮಾತನ್ನು ಹೇಳ್ತಾರೆ. ಫ್ಯೂ ಪೀಪಲ್ ಕ್ಯಾನ್ ಬಿ ಫೂಲ್ಡ್ ಆಲ್ ದ ಟೈಮ್ಸ್, ಆಲ್ ದ ಪೀಪಲ್ ಕ್ಯಾನ್ ಬಿ ಫೂಲ್ಡ್ ಫ್ಯೂ ಟೈಮ್ಸ್, ಬಟ್ ಆಲ್ ದಿ ಪೀಪಲ್ ಕೆನಾಟ್ ಬಿ ಫೂಲ್ಡ್ ಆಲ್ ದ ಟೈಮ್ಸ್. ಇಡೀ ದೇಶನ ಮರಳು ಮಾಡ್ಬಿಟ್ರಿ, 2018 ಯಾವ್ದೋ ಪುಲ್ವಾಮಾ ದಾಳಿ ತೋರಿಸಿ ಮತ್ತೆ ಮರಳು ಮಾಡುವಂತ ಪ್ರಯತ್ನ ಮಾಡಿದ್ರಿ. ಸರಿ ನೋಡಿ, ಪಕ್ಷದ ಧನ್ಯವಾದ ಧನಂಜಯ್ ಸರ್, ಹಾಗೆ ರಘುನಾಥ್ ಸರ್, ಧನ್ಯವಾದ ನಿಮ್ಮಿಬ್ಬರಿಗೂ ಜಾಯಿನ್ ಆಗಿದ್ದಕ್ಕೆ. ಇಲ್ಲಿಗೆ ಮುಗಿಯಲ್ಲ ಸರ್, ಇಲ್ಲಿಗೆ ಮುಗಿಯಲ್ಲ. ಇದು ಇನ್ನೂ ಕೂಡ ಸ್ಪೀಕರ್ ಅವರ ಕೈಗೆ ಸೇರಿದೆ, ಕಾಂಗ್ರೆಸ್ ನಿಯೋಗದ ಆ ಒಂದು ಪತ್ರ, ಸುಪ್ರೀಂ ಕೋರ್ಟ್ನ ಆದೇಶದ ಪ್ರತಿಗಳು. ಸ್ಪೀಕರ್ ಅವರು ರಾಜಕೀಯ ಇನ್ಫ್ಲೂಯೆನ್ಸ್ಗೆ ಒಳಗಾಗದೆ ಒಬ್ಬ ಸ್ಪೀಕರ್ ಸ್ಥಾನದಲ್ಲಿ ಕೂತು ತೆಗೆದುಕೊಳ್ಬೇಕಾದ ನಿರ್ಧಾರವನ್ನ ಕೈಗೊಂಡು ನಂತರದಲ್ಲಿ ಆಗುವ ಡೆವಲಪ್ಮೆಂಟ್ಸ್ ಯಾವ ರೀತಿ ಇರುತ್ತೆ ಅದರ ಮೇಲೆ ನಿರ್ಧಾರ, ಎಲ್ಲ ಸ್ಪೀಕರ್ಸ್ ಅದಾದ ಮೇಲೆ ನಿರ್ಧಾರವಾಗುತ್ತೆ. ಸುಪ್ರೀಂ ಕೋರ್ಟ್ನ ಈ ಒಂದು ಆದೇಶ ಮುಂಬರಲಿರುವ ದಿನಗಳಲ್ಲಿ ರಾಹುಲ್ ಗಾಂಧಿ ಅವರಿಗೆ ವೈಯಕ್ತಿಕವಾಗಿ, ಹಾಗೆ ಇಂಡಿಯಾ ಕೂಟಕ್ಕೆ ಮುಂಬರಲಿರುವ ಲೋಕಸಭಾ ಚುನಾವಣೆ ಮೇಲೆ ಸುಪ್ರೀಂ ಕೋರ್ಟ್ನ ಈ ಒಂದು ಆದೇಶ ಯಾವ ರೀತಿ ಅಪ್ಲೈ ಆಗುತ್ತೆ ಅನ್ನೋದು ಇದಾಗಿತ್ತು ಇವತ್ತಿನ ವಿಶೇಷ. ಹಾಗೆ ಕಾರ್ಯಕ್ರಮದಲ್ಲಿ ಭಾಗಿಯಾದ ಎಲ್ಲರಿಗೂ ಕೂಡ ಧನ್ಯವಾದ ತಿಳಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ.